ನಿಮ್ ವಿವರ್ಸ್ ಗೆ ಬಂದ್ಬಿಟ್ಟು 180,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 175,000 ಫೈನಲ್ ಮಾಡ್ಕೊಡ್ತೀರಾ ಅಸೆಂಟ್? ಹೌದು ಸರ್. ನಿಮ್ ವಿವರ್ಸ್ ಗೆ ಬಂದ್ಬಿಟ್ಟು 225,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. 225,000 ಫೈನಲ್ ಮಾಡ್ಕೊಡ್ತೀರಾ? ಹೌದು ಸರ್. ಫ್ರೆಂಡ್ಸ್, ನಾನು ಕಾರ್ ತೊಗೊಂಡಿದ್ದ ದಿವಸನೇ ನಮ್ಮ ಸಬ್ಸ್ಕ್ರೈಬರ್ ಮತ್ತು ವ್ಯೂವರ್ ಕೂಡ ಅಷ್ಟೇ, ಅವರು ಕೂಡ ಒಂದು SX4 ಗಾಡಿ ತೊಗೊಂಡಿದ್ದಾರೆ. ಹೇಗಿತ್ತು ರೆಸ್ಪಾನ್ಸ್, ಹಾಗೆ ಹೌಸ್ ಆಫ್ ಕಾರ್ಸ್ ಕಡೆಯಿಂದ ಹೇಗಿತ್ತು ಡೆಲಿವರಿ ಅಂತಲೂ ಕೇಳ್ಕೊಂಬರೋಣ. ಸರ್ ನಮಸ್ತೆ ಸರ್, ನಮ್ಮ ಚಾನಲ್ಗೆ. ಸರ್, ಹೇಗಿತ್ತು ಡೆಲಿವರಿ ಎಕ್ಸ್ಪೀರಿಯೆನ್ಸ್ ಸರ್? ತುಂಬ ಚೆನ್ನಾಗಿದೆ. ಇದು ಲೋನ್ ಫೆಸಿಲಿಟಿ ಆಗ್ಬೋದು, ವೆಹಿಕಲ್ ಕಂಡೀಷನ್ ಆಗ್ಬೋದು, ಎಲ್ಲ ಒಳ್ಳೆ ರೀತಿಯಲ್ಲಿ ಇದೆ. ಸೊ ಅದನ್ನು ನಾನು ಫಾಲೋಅಪ್ ಮಾಡ್ತಾ ಇದ್ದೀವಿ, ಹೌಸ್ ಆಫ್ ಕಾರ್ ಕಾರ್ಸ್ ನಿಮ್ಮ ವಿಡಿಯೋಸ್ ನೋಡಿಕೊಂಡು. ಓಕೆ. ಸೊ ಆ ರೆಸ್ಪಾನ್ಸ್ ಚೆನ್ನಾಗಿತ್ತು. ಸೊ ಗಾಡಿ ಕೂಡ ನೋಡಿದೆ. ಓಕೆ. ಸೊ ಇವಾಗ ಆಲ್ರೆಡಿ ತೊಗೊಂಡಿದ್ದೀರಿ, ಲೋನ್ ಕೂಡ ಮಾಡಿಕೊಟ್ಟಿದ್ದೀರಿ. 2012 ಮಾಡಲ್. ಹೌದು. ಸೊ ಗಾಡಿ ಕಂಡೀಷನ್ ಎಲ್ಲ ಹೇಗಿದೆ? ತುಂಬ ಚೆನ್ನಾಗಿದೆ ಸರ್. ಹಾಗೆ ಹೌಸ್ ಆಫ್ ಕಾರ್ಸ್ ಇಂದ ರೆಸ್ಪಾನ್ಸ್ ಯಾವ ಥರ ಇತ್ತು ಸರ್, ಡೆಲಿವರಿ ರೆಸ್ಪಾನ್ಸ್? ತುಂಬ ಚೆನ್ನಾಗಿದೆ. ನಾನು ಲೋನ್ಗೆ ಪ್ಲ್ಯಾನ್ ಮಾಡಿದ್ದೆ ಲೋನ್ ತಗೊಳ್ಳುವ ಅಂತ. ಸೊ 2 ಡೇಸಲ್ಲಿ ಲೋನ್ ಕೂಡ ಮಾಡಿಕೊಟ್ಟಿದ್ದಾರೆ. 2 ಡೇಸಲ್ಲಿ ಲೋನ್ ಕೂಡ ಮಾಡಿ ಲೋನ್ ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ಇವತ್ತು ಡೆಲಿವರಿ ತಗೊಳ್ತಿದ್ದೀನಿ. ಸೊ ಏನು ಅನಿಸ್ತಿದೆ ಸರ್, ತುಂಬ ಖುಷಿ ಆಗ್ತಿದೆ? ಖುಸಿ ಆಗ್ತಿದೆ. ಸೊ ಈ ಪ್ರತಿಯೊಬ್ಬರು ನಾವು ಅಷ್ಟು ದೂರದಿಂದ ಬಂದು ಹೌದು ಒಳ್ಳೆ ರೆಸ್ಪಾನ್ಸ್ ಇದೆ. ಸೊ ಕೆಲವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಅಲ್ಲಿ ಎಲ್ಲಿ ಯಾವ್ಯಾವ ಊರಿಂದ ಬಂದು ನೀಟಾಗಿ ರೆಸ್ಪಾನ್ಸ್ ಮಾಡೋದಿಲ್ಲ, ಕಾರ್ಯ ತೋರಿಸೋದಿಲ್ಲ, ಬೇಸರ ಆಗಿ ವಾಪಸ್ ಊರಿಗೆ ಹೋದ್ರೆ ತುಂಬ ಜನ ಇದ್ದಾರೆ, ಬಟ್ ಒಳ್ಳೆ ರೆಸ್ಪಾನ್ಸ್ ನೀಡಿ. ಅಷ್ಟು ದೂರದಿಂದ ಬಂದು ನಂಗೆ ಆ ಥರ ಏನ ಫೀಲ್ ಆಗಿಲ್ಲ. ಓಕೆ. ಫೋನಲ್ಲಿ ಆಗಲಿ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ. ಸೊ ಲೋನ್ ಪ್ರೊಸೀಜರ್ ಎಲ್ಲ ಫಾಲೋ ಅಪ್ ಮಾಡ್ತಾ ಇದ್ರು? ಲೋನ್ ಪ್ರೊಸೀಜರ್ ಎಲ್ಲ ಫೋನಲ್ಲೇ ಮಾಡಿಕೊಟ್ರು. ಫೋನಲ್ಲೇ ಲೋನ್ ಅವಶ್ಯಕತೆನೇ ಇಲ್ಲ, ಗಾಡಿ ನೋಡ್ಕೊಂಡು ಹೋಗಿದ್ರೆ ಇಲ್ಲ ಆನ್ಲೈನ್ ಅಲ್ಲೇ ಲೋನ್ ಮಾಡ್ಕೊಂಡು. ಆನ್ಲೈನ್ ಅಲ್ಲೇ ಮಾಡ್ಕೊಟ್ಟಿದ್ದಾರೆ. ಓಕೆ. ಅಗ್ರಿಮೆಂಟ್ ಆನ್ಲೈನ್ ಸೈನ್ ಮಾಡ್ಸಿದ್ದೀರಾ? ಆನ್ಲೈನ್ ಅಲ್ಲೇ ಸೈನ್. ಸೊ ಎಲ್ಲ ಆನ್ಲೈನ್ ಅಲ್ಲೇ ಸೈನ್ ಮಾಡಿಸ್ಕೊಟ್ಟು ಫಾಸ್ಟ್ ಆಗಿ ಡೆಲಿವರಿ 2 ಡೇಸಲ್ಲೇ ಲೋನ್ ಮಾಡಿಸ್ಕೊಟ್ಟು ಡೆಲಿವರಿ ಕೊಟ್ಟಿದ್ದೀರಾ? ಹೌದು ಸರ್. ಸೊ ಇದುವರೆಗೂ ಹೌಸ್ ಆಫ್ ಕಾರ್ಸ್ ಕಡೆಯಿಂದ ಇದುವರೆಗೂ ಒಂದು ಪ್ರಾಬ್ಲಮ್ ಬಂದಿಲ್ಲ, ಗಾಡಿ ಸರಿ ಇಲ್ಲ, ಗಾಡಿ ಕಂಡೀಷನ್ ಚೆನ್ನಾಗಿಲ್ಲ ಅಂತ. ಸೊ ಒಳ್ಳೆ ಬೆಸ್ಟ್ ಗಾಡಿ ಕೊಡ್ತಾ ಇದ್ದಾರೆ. ನಾನು ಕೂಡ ಒಂದು ಒಳ್ಳೆಯ ಗಾಡಿ ತೊಗೊಂಡಿದ್ದೀನಿ, ಬೆಸ್ಟ್ ಪ್ರೈಸಲ್ಲಿ ಕೂಡ ಮಾಡಿಕೊಟ್ಟಿದ್ದಾರೆ. ನಮ್ಮ ಓನರ್ ಸಮೀರ್ ಭಯ್ಯ ಇದ್ದಾರೆ, ಅವ್ರಿಗೆ ಕೇಳೋಣ ಎಷ್ಟು ಕಾಲ್ಸ್ ಬರುತ್ತೆ, ಯಾವ ಥರ ಇರುತ್ತೆ ನಮ್ಮ ವಿಡಿಯೋದಲ್ಲಿ ಮಾಡಿದರೆ ಅಂತ. ಸರ್, ಕಾಲ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ, ಒಳ್ಳೆ ಕಸ್ಟಮರ್ ರೆಸ್ಪಾನ್ಸು ಚೆನ್ನಾಗೇ ಇರ್ತಾರೆ, ನಮಗೆ ಸಪೋರ್ಟು ಮಾಡ್ತಾರೆ, ನಾವು ಕಸ್ಟಮರ್ಗೂ ಸಪೋರ್ಟ್ ಮಾಡ್ತೀವಿ ಸರ್. ಮೊದಲನೇದಾಗಿ ಯಾಕಂತೇಳಿದರೆ, ತುಂಬ ಜನ ಹಣ ಕೂಡಿಟ್ಟು ನನಗೊಂದು ಗಾಡಿ ಬೇಕು ಅನ್ನೋ ಕಾರಣದಿಂದ ತುಂಬ ವರ್ಷದಿಂದ ಕೂಡಿಟ್ಟು. ಖಂಡಿತ ಸರ್, ಅದು ಬಂದ್ಬಿಟ್ಟು ನಾವು ಫಸ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಗಾಡಿ ಮೇಲೆ, ಅದು ಆದ್ಮೇಲೆ ನಾವು ಕಸ್ಟಮರ್ಗೆ ಕೊಡೋದು, ನಾವೇ ಚೆನ್ನಾಗಿ ಗಾಡಿಗೆ ಇನ್ವೆಸ್ಟ್ ಮಾಡಿ ಚೆನ್ನಾಗಿರೋ ಗಾಡಿ ಕಸ್ಟಮರ್ಗೆ ಕೊಡೋದು ಸರ್. ಕ್ವಾಲಿಟಿ ಗಾಡಿ ಕೊಡ್ತಾ ಇದ್ದೀರಾ? ಹೌದು ಸರ್, ಪಾರ್ಕೆಂಟ್ಸಲ್ಲಿ ಯಾವುದು ಗಾಡಿಗಳದ್ದು ಮಾಡಲ್ಲ ನಾನು, ಮತ್ತೆ ಯಾವುದು ಗಾಡಿ ಕಸ್ಟಮರ್ಸ್ ಅಂತ ಹೇಳ್ಬಿಟ್ಟು ನಾನು ತೋರಿಸಲ್ಲ, ನಮ್ದೇ ಅಂತ ಹೇಳ್ಬಿಟ್ಟು ನಾನು ಕಸ್ಟಮರ್ಸ್ಗೆ ತೋರಿಸಿ. ಪರ್ಚೇಸ್ ಮಾಡಿ ಒಳ್ಳೆ ಕ್ವಾಲಿಟಿ ಗಾಡಿ ಕೂಡ ಕೊಟ್ಟಿರಾ? ಹೌದು ಸರ್. ಸೊ ಇದುವರೆಗೂ ನಿಮ್ಮ ಶೋರೂಮ್ ಇಂದ ಯಾವುದೇ ತರ ಕಂಪ್ಲೇಂಟ್ಸ್ ಬಂದಿಲ್ಲ? ಯಾವುದೇ ತರ ನೀಟಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ, ಇದೇ ರೀತಿ ನಡ್ಸ್ಕೊಂಡು ಹೋಗ್ಲಿ, ಇನ್ನ ಶೋರೂಮ್ ಒಳ್ಳೆ ಸರ್. ಗಾಡಿ ಕ್ವಾಲಿಟಿ, ಗಾಡಿ ಬಂದ್ಬಿಟ್ಟು ಕ್ವಾಲಿಟಿ ಇದು ಕೊಟ್ರೆ ಆಬ್ವಿಯಸ್ಲಿ ಯಾವುದು ಕಾರಣಕ್ಕೂ ಯಾವ ಏನು ಬರಲ್ಲ ಸರ್. ಹಾಗೆ ರೆಸ್ಪಾನ್ಸು ಮತ್ತೆ ಗಾಡಿ ಕ್ವಾಲಿಟಿ ಪ್ರೈಸಿಂಗ್ ಇದ್ರೆ ನೀವು ಗಾಡಿ ತಂದ್ರು ಕಸ್ಟಮರ್ಸ್ ನಂಬ್ಕೊಂಡು ತಗೊಂಡು ಹೋಗ್ತಾರೆ. ಸೊ ಯಾಕಂತ ಹೇಳಿದ್ರೆ ಎಲ್ಲರೂ ನಂಬ್ಕೊಂಡಿರ್ತಾರೆ, ನಾವು ವಿಡಿಯೋ ಮಾಡಿ ನಮ್ಮ ಮೇಲೆ ನಂಬ್ಕೊಂಡು ನಿಮ್ಮ ಹತ್ರ ಬಂದು ಗಾಡಿ ತಗೋ. ಹೌದು ಸರ್, ಅದು ಖಂಡಿತ. ಅದೇ ರೀತಿ ನೀವು ರೆಸ್ಪಾನ್ಸ್ ಕೊಡ್ತಾ ಇರ, ತುಂಬ ಖುಷಿ. ಶೋರೂಮ್ ಕಸ್ಟಮರ್ಗೂ ನಾವು ಆಪ್ಷನ್ಸ್ ಕೊಡ್ತೀವಿ ಸರ್, ಮೆಕ್ಯಾನಿಕ್ ಅಂದರೆ ಮೆಕ್ಯಾನಿಕ್, ಶೋರೂಮ್ ಅಂದರೆ ಶೋರೂಮ್, ಅವ್ರಿಗೆ ಎಲ್ಲಿ ಕಂಫರ್ಟ್ ಆಗುತ್ತೆ ಅಲ್ಲಿ ತೋರಿಸ್ಕೊಂಡು ಗಾಡಿ ಡೆಲಿವರಿ ತಗೊಂಡು ಹೋಗಕ್ಕೆ ಹೇಳ್ತೀವಿ ಸರ್. ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ಸರ್. ಇನ್ನು ನೆಕ್ಸ್ಟ್ ಒಳ್ಳೆ ಗಾಡಿ ತಗೊಳ್ಳಿ, ಇನ್ನ ದೊಡ್ಡ ಗಾಡಿ ತಗೊಳ್ಳಿ ಅಂತ ಹೇಳ್ತೀನಿ. ನೋಡ್ಬಿಟ್ಟು ಬೇರೆಯವರು ನಮ್ಮ ಕಡೆ ಬರ್ಲಿ. ಖಂಡಿತ, ನಾನು ಖಂಡಿತ. ನೀವು ನಿಮ್ಮ ಫ್ರೆಂಡ್ಸಿಗೆಲ್ಲ ರೆಫರ್ ಎಲ್ಲರಿಗೆ ರೆಫರ್ ಮಾಡಿ. ಸೊ ಎನಿವೇಸ್ ಕಂಗ್ರ್ಯಾಚುಲೇಷನ್ ಸರ್. ಸರ್ ಕಂಗ್ರ್ಯಾಚುಲೇಷನ್ ಸರ್. ಹಾಯ್ ಫ್ರೆಂಡ್ಸ್, ಕಾರ್ಫೋರ್ಡ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ಮೊದಲನೇದಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಹಾಗೆ ನಾನು ಇವತ್ತು ಎಲ್ಲಿದ್ದೀನಿ ಅಂತ ಹೇಳಿದ್ರೆ, ನಿನ್ನೆಯಿಂದ ನೀವೆಲ್ಲ ವಿಡಿಯೋದಲ್ಲಿ ನೋಡಿರ್ತೀರಾ, ನಾನು ಕಾರ್ ಡೆಲಿವರಿ ತೊಗೊಂಡಿರೋ ಹೌಸ್ ಆಫ್ ಕಾರ್ಸ್ನಲ್ಲಿದ್ದೀನಿ. ಸೊ ಇದ್ರ ಎಕ್ಸಾಕ್ಟ್ ಲೊಕೇಶನ್ ಬಂದುಬಿಟ್ಟು ಕನಕಪುರ ಮೇನ್ ರೋಡ್ ಕೋನನ್ಕುಂಟೆ ಮೆಟ್ರೋ ಸ್ಟೇಷನ್ ಇಳಿದ್ಬಿಟ್ರೆ ನಿಮಗೆ ರೈಟ್ ಸೈಡಲ್ಲಿ ಪಿಲ್ಲರ್ ನಂಬರ್ 165 ಅಲ್ಲಿ ನಿಂತ್ಕೊಂಡು ನೋಡಿದರೆ ನಿಮಗೆ ರೈಟ್ ಸೈಡಲ್ಲಿ ಹೌಸ್ ಆಫ್ ಕಾರ್ಸ್ ಕಾಣಿಸುತ್ತೆ. ಸೊ ನಿನ್ನೆ ವಿಡಿಯೋ ನೋಡಿದರೆ ನಾನು ಇಲ್ಲೇ ಇದೇ ಶೋರೂಮ್ನಲ್ಲಿ ಕಾರ್ ಡೆಲಿವರಿ ಕೂಡ ತೊಗೊಂಡಿದ್ದೆ, ಸ್ಕೋಡಾ ರ್ಯಾಪಿಡ್. ಸೊ ಸಾಕಷ್ಟು ಜನ ಶವರ್ಲೆಟ್ಟು, ಸ್ಕೋಡಾ ಮತ್ತು ವಾಕ್ಸ್ ವ್ಯಾಗನ್ ಗಾಡಿ ತೊಗೋಬೇಕು ಅಂದವರಿಗೆ ಹೌಸ್ ಆಫ್ ಕಾರ್ಸ್ ಮೇನ್ ಪ್ರಿಫರ್ ಮಾಡ್ತೀನಿ. ಯಾಕಂತ ಹೇಳಿದರೆ ಬೆಸ್ಟ್ ಡೀಲಲ್ಲಿ ಗಾಡಿಗಳು ಕೊಡ್ತಾರೆ. ಸೊ ಇಲ್ಲಿ 80-90% ನಿಮಗೆ ಸ್ಕೋಡಾ, ವಾಕ್ಸ್ ವ್ಯಾಗನ್ ಮತ್ತು ಶವರ್ಲೆಟ್ ಕ್ರೂಸ್ ಎಸ್ಪೆಷಲಿ. ಸೊ ಈ ಗಾಡಿಗಳು ಸಾಕಷ್ಟು ಇರುತ್ತೆ. ಸೊ ನನಗೂ ಕೂಡ ಒಂದು ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಗಾಡಿ ಕೂಡ ಮಾಡಿಕೊಟ್ರು, ಗಾಡಿ ಕಂಡೀಷನ್ ಕೂಡ ಚೆನ್ನಾಗಿತ್ತು. ಸೊ ಗಾಡಿಯಲ್ಲಿ ಏನೇನು ಪ್ರಾಬ್ಲಮ್ ಇತ್ತು ಎಲ್ಲ ಕಂಪ್ಲೀಟಾಗಿ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿ ಡೆಲಿವರಿ ಕೊಡ್ತಾರೆ. ಸೊ ಏನು ಕದ್ದಿ ಮುಚ್ಚಿ ಏನು ಹೇಳೋದಿಲ್ಲ. ಸೊ ಇವತ್ತು ಸಾಕಷ್ಟು ಗಾಡಿಗಳಿದೆ, ಸೊ ಕಂಪ್ಲೀಟಾಗಿ ಡೀಟೇಲ್ಸ್ ಹೇಳ್ಕೊಳ್ಳೋಣ. ಹಾಗೆ ನಮ್ಮ ಜೊತೆ ಸಮೀರ್ ಭಯ್ಯ ಇದ್ದಾರೆ. ಭಯ್ಯ ನಮಸ್ಕಾರ. ನಮಸ್ಕಾರ ಸರ್. ಸರ್, ನನಗಂತೂ ಖುಷಿ ಆಗ್ತಾ ಇದೆ, ಯಾಕಂತೇಳಿದರೆ ಟ್ರಸ್ಟು ತುಂಬ ಬೆಳೆದಿದೆ ನಿಮ್ಮ ಮೇಲೆ. ನೆನ್ನೆ ಡೆಲಿವರಿ ಕೊಡ್ಬೇಕಾರೆ ಅಷ್ಟು ಬಾಂಧವ್ಯತೆ,
ಸೊ ಇದೇ ರೀತಿ ಕಸ್ಟಮರ್ ಹತ್ರನೂ ನೀವು ರೆಸ್ಪಾನ್ಸ್ ಮಾಡ್ತೀರಾ ಅನ್ಸುತ್ತೆ. ಅದಕ್ಕೋಸ್ಕರನೇ ಎವ್ರಿ 15 ಡೇಸ್ಗೆ ಒಂದೊಂದು ವಿಡಿಯೋ ಆಗ್ತಾ ಇರ್ತೀವಿ. ಸೊ ಫ್ರೆಂಡ್ಸ್, ಹೆಂಗಂತ ಹೇಳಿದ್ರೆ ಸ್ವಂತ ಅಣ್ಣ ತಮ್ಮಂದ್ರೆ ಹೇಗಿರ್ತೀರ ಅದೇ ರೀತಿ ಡೆಲಿವರಿ ಕೊಟ್ಟು ಒಂದೊಳ್ಳೆ ಬೆಸ್ಟ್ ವಿಶಸ್ ಕೂಡ ಮಾಡಿದ್ರು. ಸೊ ಅದೇ ರೀತಿ ನಿಮಗೂ ಕೂಡ ಡೆಲಿವರಿ ಮಾಡಿಕೊಡ್ತಾರೆ ಅಂತ ನನ್ನ ಅಭಿಪ್ರಾಯ ಇದೆ. ಸರ್, ಇವತ್ತು ಏನೇನು ಗಾಡಿಗಳಿದೆ, ಎಷ್ಟು ಗಾಡಿ ಇದೆ ಸರ್ ಇವತ್ತು? ಟೋಟಲ್ 25 ವೆಹಿಕಲ್ಸ್ ಇದೆ. ಓಕೆ, 350,000 ಇಂದ ಶುರು ಇದೆ ಸರ್. 3.5 ಲಕ್ಷದಿಂದ ಶುರು ಇದೆ. ಸೊ ನಿಮ್ಮ ಶೋರೂಮ್ನಲ್ಲಿ ಹೈಯೆಸ್ಟ್ ಕ್ರೂಸ್ ಸೇಲ್ಸ್ ಆಗಿರೋದು ಅಂದರೆ ನಿಮ್ಮ ಶೋರೂಮಲ್ಲಿ? ಖಂಡಿತ ಸರ್. ನಿನ್ನೇನೋ ಒಂದು ಕ್ರೂಸ್ ನೋಡಿದೆ, ಅದು ಕೂಡ ಫುಲ್ ಮಾಡಿಫೈಡ್ ಕ್ರೂಸು. ಆಮೇಲೆ ನೀವು ಸರ್ದಿ ಸಾಲಾಗಿ ನೋಡ್ತಿರ್ಬೋದು, ವೋಕ್ಸ್ ವ್ಯಾಗನ್, ಸ್ಕೋಡಾ ಮತ್ತು ಶೆವರ್ಲೆಟ್ ಗಾಡಿ ಬಿಟ್ಟರೆ ಇವತ್ತು ಜಾಸ್ತಿ ಯಾವ ಗಾಡಿ ಬ್ರ್ಯಾಂಡಿಂಗ್ ಗಾಡಿನೇ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕಡಿಮೆ ಅಮೌಂಟಲ್ಲಿ ಓಕೆ ಒಳ್ಳೆ ಫೀಚರ್ಸ್, ಒಳ್ಳೆ ಕಂಡೀಷನ್ ಗಾಡಿ ಸಿಗುತ್ತೆ ಸರ್. ಹೌದು. ಸೊ ಲಕ್ಸುರಿನೂ ಇರುತ್ತೆ, ಫೀಚರ್ ಇರುತ್ತೆ, ಮೈಲೇಜ್ ಕೂಡ ಇರುತ್ತೆ. ಆಮೇಲೆ ಗಾಡಿ ಸ್ಟ್ರೆಂತ್ ಮಾರುತಿ ಗಾಡಿಗಿಂತ ತುಂಬ ಸ್ಟ್ರಾಂಗ್ ಆಗಿರುತ್ತೆ ವೆಹಿಕಲ್ಸು. ಸೊ ಈ ಸತಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಏನು ಆಫರ್ ಕೊಡ್ತಾ ಇದ್ದೀರಾ ಸರ್? ಸರ್, ಫಿಕ್ಸ್ ಪ್ರೈಸ್ ಅಲ್ಲಿ ಓಕೆ ಒಂದು ಶೋರೂಮ್ ಸರ್ವಿಸ್ ಫ್ರೀ ಕೊಡ್ತೀನಿ ಸರ್. ಒಂದು ಶೋರೂಮ್ ಸರ್ವಿಸ್ ಫ್ರೀ ಕೊಡ್ತೀರಾ? ಯಾವುದೇ ಗಾಡಿ ತಗೊಂಡ್ರು, ಯಾವ ಬ್ರ್ಯಾಂಡ್ ಬ್ರ್ಯಾಂಡಲ್ಲಿ ತಗೊಂಡ್ರೆ ಆ ಬ್ರ್ಯಾಂಡ್ ಸರ್ವಿಸ್ ಫ್ರೀ ಕೊಡ್ತೀರಾ, ಶೋರೂಮಲ್ಲಿ ಸರ್ವಿಸ್ ಫ್ರೀ ಮಾಡ್ಕೊಡ್ತೀರಾ? ಸೊ ಫ್ರೆಂಡ್ಸ್ ಬನ್ನಿ, ಇವತ್ತು ಯಾವ ಗಾಡಿಗಳಿದೆ ಎಲ್ಲ ಕಂಪ್ಲೀಟ್ ಆಗಿ ಡೀಟೇಲ್ ತಿಳ್ಕೊಳ್ಳೋಣ. ಇವತ್ತು ಮೋಸ್ಟ್ ಗಾಡಿಗಳು ಅಂದ್ರೆ ವಾಕ್ಸ್ ವ್ಯಾಗನ್ ಮತ್ತೆ ವೋಲ್ಕ್ಸ್ ವ್ಯಾಗನ್ ಸರ್. ಫ್ರೆಂಡ್ಸ್, ಮೊದಲನೇ ಗಾಡಿ ಸಾಕಷ್ಟು ಜನ ಪೋಲೋ ಬೇಕು ಪೋಲೋ ಬೇಕು, ಅದರಲ್ಲೂ ಡೀಸೆಲ್ ವೇರಿಯಂಟ್ ಬೇಕು ಅಂತ ಕೇಳ್ತಿದ್ರಿ. ನಮ್ಮ ಮುಂದೆ ಬ್ಲಾಕ್ ಬ್ಯೂಟಿ ಪೋಲೋ ಇದೆ. ಯಾವ ಮಾಡಲ್ ಸರ್ ಇದು? ಸರ್, 2013 ಮಾಡಲ್ ಇದು. ಓಕೆ, ಸೆಕೆಂಡ್ ಓನರ್ ವೆಹಿಕಲ್, 82,000 ನೋಡಿದೆ, ಹೈಲೈನ್ ಡೀಸೆಲ್ ಸರ್. ಓಕೆ, ಏನೇನು ಫೀಚರ್ಸ್ ಬರುತ್ತೆ ಸರ್ ಗಾಡಿಯಲ್ಲಿ? ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ ಸರ್. ಓಕೆ, ಎಷ್ಟನೇ ಓನರ್ ಇದು? ಸೆಕೆಂಡ್ ಓನರ್ ವೆಹಿಕಲ್ ಸರ್. ಎಷ್ಟು ಓಡಿದೆ ಸರ್? 82,000 ಡೀಸೆಲ್. 82,000 ಓಡಿದೆ ಡೀಸೆಲ್ ವೇರಿಯಂಟ್. ಮೈಲೇಜ್ ಎಷ್ಟು ಬರ್ಬೋದು ಸರ್ ಪೋಲೋ? 1.2 ಲೀಟರ್ ಡೀಸೆಲ್ ಇಂಜಿನ್ ಆಗಿರಿಂದ ಓಕೆ ಸಿಟಿ ಒಳಗಡೆ 15 ಬರುತ್ತೆ, ಹೈವೇ ಬಂದ್ಬಿಟ್ಟು 18-20 ಬರುತ್ತೆ. 18-20 ಬರುತ್ತೆ, ಆರಾಮಾಗಿ. ಸಾಕಷ್ಟು ಜನ ಸರ್ ಮೇಂಟೆನೆನ್ಸ್ ಕಾಸ್ಟ್ಲಿ ಅಂತಾರೆ. ಸೊ ಸರ್ವಿಸ್ ಬಗ್ಗೆ ಒಂಚೂರು ಸ್ಮಾಲ್ ಆಗಿ ಹೇಳಿ ಸರ್. ಸರ್, ಎಲ್ಲ ಗಾಡಿ ನಾರ್ಮಲ್ ಗಾಡಿ ಬಂದ್ಬಿಟ್ಟು 10,000 ಸರ್ವಿಸ್ ಮಾಡಿಸ್ತಾರೆ. ಓಕೆ, ಇದು ವೋಲ್ಸ್ ವ್ಯಾಗನ್ಸ್ ಕೂಡ ಬಂದ್ಬಿಟ್ಟು 15,000 ಸರ್ವಿಸ್ ಮಾಡಿಸ್ತಾರೆ. ವೋಕ್ಸ್ ವ್ಯಾಗನ್ಸ್ ಕೂಡ ಎವ್ರಿ 15,000 ಸರ್ವಿಸ್. ಸೊ ಅಲ್ಲಿಗೆ ಈಕ್ವಲ್ ಆಗುತ್ತೆ ಮಾರುತಿಗೂ ಸ್ಕೋಡಾಗ. ಸೊ ಸ್ಪೇರ್ ಪಾರ್ಟ್ಸ್ ಮಾತ್ರ ಸ್ವಲ್ಪ ಕಾಸ್ಟ್ಲಿ ಇರ್ಬೋದಲ್ವಾ ಸರ್? ಹೌದು ಸರ್. ಸೊ ಓಕೆ, ಕ್ವಾಲಿಟಿನೂ ಹಂಗೆ ಇರುತ್ತೆ ಸರ್ ಗಾಡಿದು. ಓಕೆ, ಪ್ರೈಸ್ ಏನು ಕೋಟ್ ಮಾಡ್ತೀರಾ ಸರ್ ಈ ಗಾಡಿಗೆ? ಇದಕ್ಕೆ ಪ್ರೈಸ್ ಬಂದ್ಬಿಟ್ಟು 4,45,000 ಕೋಟಿಂಗ್ ಪ್ರೈಸ್. ಓಕೆ, ನಿಮ್ ವಿವರ್ಸ್ಗೆ ಬಂದ್ಬಿಟ್ಟು 4,15,000 ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 4,15,000 ಫೈನಲ್ ಮಾಡ್ಕೊಡ್ತೀರಾ? ಫ್ರೆಂಡ್ಸ್, ಹಾಗೆ ಸಾಕಷ್ಟು ಜನ ಯೂತ್ಸು ಶೆವರ್ಲೆಟ್ ಕ್ರೂಸ್ ಬೇಕು ಕ್ರೂಸ್ ಬೇಕು ಅಂತ ಕೇಳ್ತಿದ್ರಿ. ಸೊ ಆಟೋಮ್ಯಾಟಿಕ್ ಮತ್ತೆ ಸನ್ ರೂಫ್ ಇರೋ ಕ್ರೂಸ್ ಇದೆ ಸರ್, ಇದ್ರ ಡೀಟೇಲ್ಸ್ ಹೇಳಿ ಸರ್. 2012 ಮಾಡಲ್ ಇದು. ಓಕೆ, ಸಿಂಗಲ್ ಓನರ್ ವೆಹಿಕಲ್, 83,000 ನೋಡಿದೆ, ಆಟೋಮ್ಯಾಟಿಕ್ ಡೀಸೆಲ್. ಓಕೆ, 7-speed ಗೇರ್ ಬಾಕ್ಸ್ ಬರುತ್ತೆ ಸರ್. ಓಕೆ, ಏನೇನು ಫೀಚರ್ಸ್ ಇದೆ ಸರ್? ಏನೇನು ಫೀಚರ್ಸ್ ಬರುತ್ತೆ ಸರ್? ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಓಕೆ, ಎಸಿ ಪವರ್ ಸ್ಟೇರಿಂಗ್ ಬರುತ್ತೆ. ಓಕೆ, ಸೊ ಟಚ್ ಸ್ಕ್ರೀನ್, ಸ್ಟೀರಿಂಗ್ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್. ಸೊ ಜೆಟ್ ಇಂಜಿನ್ ಅಂತಾನೆ ಹೇಳ್ಬೋದು ಸರ್. ಸಾಕಷ್ಟು ಜನ ಯೂಸ್ ಅದಕ್ಕೋಸ್ಕರ ಇಷ್ಟಪಡೋದು. 2 ಲೀಟರ್ ಇಂಜಿನ್ ಅಲ್ವಾ? ಹೌದು ಸರ್. ಸಖತ್ ಫುಲ್ಲು ಪವರ್, ಪಿಕಪ್ ಎಲ್ಲ ಇರುತ್ತೆ. ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು? ಸರ್, ಸಿಟಿ ಒಳಗಡೆ ಬಂದ್ಬಿಟ್ಟು ನಿಮಗೆ 12 ಬರುತ್ತೆ ಆಟೋಮೆಟಿಕಲಿ. ಓಕೆ, ಹೈವೇ ಬಂದ್ಬಿಟ್ಟು ನಿಮಗೆ 16 ಬರುತ್ತೆ ಸರ್. ಎಷ್ಟನೇ ಓನರ್ ಅಂದ್ರಿ ಸರ್ ಇದು? ಇದು ಸಿಂಗಲ್ ಓನರ್ ವೆಹಿಕಲ್, 63,000 ಡ್ರಿವನ್ ಸರ್. ಓಕೆ, ಸೊ ಪ್ರೈಸ್ ಏನು ಕೋಟ್ ಮಾಡ್ತೀರಾ ಸರ್? ಪ್ರೈಸ್ ಬಂದ್ಬಿಟ್ಟು 5,65,000 ಕೋಟಿಂಗ್ ಪ್ರೈಸ್. ಓಕೆ, ನಿಮ್ ವಿವರ್ಸ್ಗೆ ಬಂದ್ಬಿಟ್ಟು 5,30,000 ಕ್ಲೋಸ್ ಮಾಡ್ಬಿಟ್ಟು 5,30,000 ಫೈನಲ್ ಮಾಡ್ಕೊಡ್ತೀರಾ? ಶೆವರ್ಲೆಟ್ ಕ್ರೂಸ್, ಆಟೋಮೆಟಿಕ್, ಡೀಸೆಲ್ ವೇರಿಯಂಟ್, ಡೀಸೆಲ್ ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಫ್ರೆಂಡ್ಸ್, ಹಾಗೆ ಸಾಕಷ್ಟು ಜನ ಸ್ಕೋಡಾ ಲಾರಾ ಕೇಳ್ತಿದ್ರೆ, ಅದರಲ್ಲೂ ಕೂಡ L&K ಟಾಪ್ ಎಂಡ್ ವರ್ಷನ್ ಇದೆ ಸರ್, ಇದ್ರ ಡೀಟೇಲ್ಸ್ ಹೇಳಿ ಸರ್. ಇದು 2012 ಮಾಡಲ್. ಓಕೆ, ಥರ್ಡ್ ಓನರ್ ವೆಹಿಕಲ್, 82,000 ನೋಡಿದೆ, ಡೀಸೆಲ್ ಲಾರಾ L&K ಸರ್. ಓಕೆ, ಆಟೋಮ್ಯಾಟಿಕ್ DSD ಗೇರ್ ಬಾಕ್ಸ್ ಬರುತ್ತೆ, 7-speed. ಓಕೆ, ಎಷ್ಟು ಓಡಿದೆ ಸರ್ ಗಾಡಿ ಇದು? 82,000 ನೋಡಿದೆ ಸರ್. 82,000 ಓಡಿದೆ. ಹೌದು ಸರ್, ಲೆದರ್ ಅಪೋಸ್ಟಿ ಬರುತ್ತೆ. ಓಕೆ, ಗಾಡಿಯಲ್ಲಿ ಸರ್ ಇದರಲ್ಲಿ, ಸೊ ನೀವು ಗಾಡಿ ನೋಡ್ತಿರ್ಬೋದು, ಲೆದರ್ ಅಪಾಲ್ಸಿ ವಿತ್ ಸೀಟ್ ಅಲ್ಲೇ ಏರ್ ಬ್ಯಾಗ್ ಕೂಡ ಇದೆ ಅಲ್ಲ ಸರ್? ಹೌದು ಸರ್. ಸೊ ಲೋಡೆಡ್ ಆಫ್ ಫೀಚರ್ಸ್, ಡ್ಯುಯಲ್ ಜೋನ್ AC, ಗಾಡಿ ತುಂಬಾ ಗಟ್ಟಿ ಅಂತಾನೆ ಹೇಳ್ಬೋದು. ಹ್ಮ್, ಸೊ ಲೋಡೆಡ್ ಆಫ್ ಫೀಚರ್ಸ್, ಇದು ಕೂಡ ತುಂಬಾ ಗಟ್ಟಿ ಗಾಡಿ ಅಂತಾನೆ ಹೇಳ್ಬೋದು. ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು? ಸರ್, ಸಿಟಿ ಒಳಗಡೆ ಬಂದ್ಬಿಟ್ಟು ನಿಮ್ಗೆ 12 ಬರುತ್ತೆ, ಹೈವೇ ಬಂದ್ಬಿಟ್ಟು 16 ಬರುತ್ತೆ ಸರ್. ಹೈವೇ 16 ಬರುತ್ತಾ? ಹೌದು ಸರ್. ಓಕೆ, ಸೊ ಮೈಂಟೆನೆನ್ಸ್ ಎಲ್ಲ ಹೇಗೆ ಸರ್ ಇದು? ಸರ್, ಮೈಂಟೆನೆನ್ಸ್ ನಾರ್ಮಲ್ ಸರ್, 15,000 ಬರುತ್ತೆ ಸರ್ ಒಂದ್ ಸರ್ವಿಸ್ಗೆ. ಒಂದ್ ಸರ್ವಿಸ್ಗೆ 15,000 ಖರ್ಚಾಗುತ್ತೆ. ಹೌದು ಸರ್. ಓಕೆ, ಪ್ರೈಸ್ ಹೆಂಗ್ ಕೊಟ್ ಮಾಡ್ತೀರಾ ಸರ್? ಸರ್, ಪ್ರೈಸ್ ಬಂದ್ಬಿಟ್ಟು 5,75,000 ಕೋಟಿಂಗ್ ಪ್ರೈಸ್. ಓಕೆ, ನಿಮ್ ವಿವರ್ಸ್ಗೆ ಬಂದ್ಬಿಟ್ಟು 5,25,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. 5,25,000 ಕ್ಲೋಸ್ ಮಾಡ್ಕೊಡ್ತೀರಾ? ಹೌದು. ಸೊ ಏನು ವರ್ಕ್ ಇಲ್ಲ ಅಲ್ಲ ಸರ್? ಏನಿಲ್ಲ ಸರ್. ಸೊ ಸಾಕಷ್ಟು ಜನ ಕನ್ಫ್ಯೂಸ್ ಆಗಿರ್ತಾರೆ, ಥರ್ಡ್ ಓನರ್ ವೆಹಿಕಲ್ ಅಂದ್ರೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಶೋರೂಮ್ ತಗೊಂಡೋಗ್ಬಿಟ್ಟು ತೋರಿಸ್ಕೊಂಡು ಗಾಡಿ ಡೆಲಿವರಿ ತಗೊಂಡೋಗ್ಲಿ ಸರ್. ಓಕೆ ಫ್ರೆಂಡ್ಸ್, ಹಾಗೆ ಸಾಕಷ್ಟು ಜನ ಫ್ಯಾಬಿಯಾ ಫ್ಯಾಬಿಯಾ ಅಂತ ಕೇಳ್ತಿದ್ರಿ, ಪೆಟ್ರೋಲ್ ಫ್ಯಾಬಿಯಾ ಇದೆ ಸರ್, ಇದ್ರ ಡೀಟೇಲ್ಸ್ ಹೇಳಿ ಸರ್. ಇದು 2009 ಸೆಕೆಂಡ್ ಓನರ್ ವೆಹಿಕಲ್. ಓಕೆ, 63,000 ನೋಡಿದೆ, 1.2 ಲೀಟರ್ ಪೆಟ್ರೋಲ್ ಸರ್ ಇದು. ಓಕೆ, ಮೈಲೇಜ್ ಎಷ್ಟು ಬರುತ್ತೆ ಪೆಟ್ರೋಲು?
ಸಿಟಿ ಒಳಗಡೆ ನಿಮಗೆ 14 ಬರುತ್ತೆ, ಹೈವೇ ಬಂದ್ಬಿಟ್ಟು 18 ಬರುತ್ತೆ. ಎಷ್ಟನೇ ಓನರ್ ಸರ್ ಇದು? ಸೆಕೆಂಡ್ ಓನರ್ ವೆಹಿಕಲ್. ಎಷ್ಟು ಓಡಿದೆ ಗಾಡಿ? 60 ಚೇಂಜ್ ಓಡಿದೆ ಸರ್. 60,000 ಚಿಲ್ಲರೆ ಓಡಿದೆ. ಮೈಲೇಜ್ ಎಷ್ಟು? 16-17 ಬರುತ್ತಾ ಸರ್? ಸಿಟಿ ಒಳಗಡೆ ನಿಮಗೆ 14 ಬರುತ್ತೆ ಸರ್, 1.2 liter ಇಂಜಿನ್ ಬರುತ್ತೆ. ಓಕೆ, ಹೈವೇ ಬಂದ್ಬಿಟ್ಟು 18 ಬರುತ್ತೆ ಸರ್. ಸೊ ಬೇಸಿಕ್ ಫೀಚರ್ಸ್ ಎಲ್ಲ ಇದೆ, ಎಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಇದೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಸರ್. ಓಕೆ, ಪ್ರೈಸ್ ಏನ್ ಹೇಳ್ತಾ ಇರೋ ಸರ್ ಈ ಗಾಡಿಗೆ? 2,45,000 ಕೋಟಿಂಗ್ ಪ್ರೈಸ್. ಓಕೆ, ನಿಮ್ ವಿವರ್ಸ್ ಗೆ ಬಂದ್ಬಿಟ್ಟು 2,25,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀವಿ. 2,25,000 ಫೈನಲ್ ಮಾಡ್ಕೊಡ್ತೀರಾ ಫ್ರೆಂಡ್ಸ್? ನೆಕ್ಸ್ಟ್ ಗಾಡಿ ಮೋಸ್ಟ್ ಡಿಮ್ಯಾಂಡ್ ಪೋಲೋ ಪೆಟ್ರೋಲ್ ವರ್ಷನ್ ಇದೆ, ಇದ್ರ ಡೀಟೇಲ್ಸ್ ಹೇಳಿ ಸರ್. ಸರ್, 2018 ಮಾಡಲ್ ಇದು. ಓಕೆ, ಥರ್ಡ್ ಓನರ್ ವೆಹಿಕಲ್, ಪೆಟ್ರೋಲ್ 1.2 liter ಇಂಜಿನ್, ಹೈಲೈನ್ ಟಾಪ್ ಎಂಡ್ ವೇರಿಯಂಟ್ ಸರ್ ಇದು. ಓಕೆ, ಎಷ್ಟನೇ ಓನರ್ ಸರ್? ಥರ್ಡ್ ಓನರ್ ವೆಹಿಕಲ್ ಸರ್. ಎಷ್ಟು ಓಡಿದೆ ಸರ್ ಗಾಡಿ? 43,000 ಜಸ್ಟ್ ಓಡಿದೆ ಸರ್. 43,000, ಬಟ್ ಥರ್ಡ್ ಓನರ್ ಏನಕ್ಕಾಗಿದೆ ಸರ್? ಥರ್ಡ್ ಓನರ್ ಬಂದ್ಬಿಟ್ಟು ಫಸ್ಟ್ ಕಂಪನಿ ಟು ಇಂಡಿವಿಜುವಲ್, ಅದು ಆದ್ಮೇಲೆ ಒಬ್ರು ಯೂಸ್ ಮಾಡಿದ್ದಾರೆ ಸರ್. ಸೊ ಹಂಗಾಗಿ ಫಸ್ಟ್ ಇಂದ ಸೆಕೆಂಡ್ ಓನರ್ ಆಗಬಹುದು, ಥರ್ಡ್ ಓನರ್ ಆಗಿದೆ. ಹೌದು ಸರ್. ಏನೇನ್ ಫೀಚರ್ಸ್ ಬರುತ್ತೆ ಸರ್? ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ ಬರುತ್ತೆ. ಓಕೆ, ಹೈಲೈನ್ ಸರ್ ಇದು? ಹೌದು ಸರ್, ಹೈಲೈನ್ ಫುಲ್ಲಿ ಆಟೋಮ್ಯಾಟಿಕ್ ಎಸಿ, ಸ್ಟೀರಿಂಗ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ. ಸೊ ಪೋಲೋ ಪೆಟ್ರೋಲ್ ಮೈಲೇಜ್ ಎಷ್ಟು ಬರುತ್ತೆ ಸರ್? ಇದು 1.2. 1.2 ಬಂದ್ಬಿಟ್ಟು ಸಿಟಿ ಒಳಗಡೆ ನಿಮಗೆ 14 ಬರುತ್ತೆ, ಹೈವೇ ಬಂದ್ಬಿಟ್ಟು 18 ಬರುತ್ತೆ ಸರ್. ಓಕೆ ಸರ್, ಅದೇ 1.6 ಆದ್ರೆ? 1.6 ಆದ್ರೆ ಸಿಟಿ ಒಳಗಡೆ ಬಂದ್ಬಿಟ್ಟು ನಿಮಗೆ 12 ಬರುತ್ತೆ, ಹೈವೇ ಬಂದ್ಬಿಟ್ಟು 14-15 ಬರುತ್ತೆ ಸರ್. ಓಕೆ, ಸೊ ಪ್ರೈಸ್ ಹೆಂಗ್ ಕೋಟ್ ಮಾಡ್ತೀರಾ ಸರ್? ಪ್ರೈಸ್ ಬಂದ್ಬಿಟ್ಟು 6,45,000 ಕೋಟಿಂಗ್ ಪ್ರೈಸ್. ಓಕೆ, ನಿಮ್ ವಿವರ್ಸ್ ಗೆ ಬಂದ್ಬಿಟ್ಟು 5,85,000 ಗೆ ಕ್ಲೋಸ್ ಮಾಡ್ಬಿಟ್ಟು 5,85,000 ಫೈನಲ್ ಮಾಡ್ಕೊಡ್ತೀರಾ ವಿತ್ ಇಂಜಿನ್ ಗಿರ್ ಬಾಕ್ಸ್ ವಾರಂಟಿ? ವಾರಂಟಿ ಒಂದು ಶೋರೂಮ್ ಅಲ್ಲಿ ಒಂದು ಸರ್ವಿಸ್ ಸರ್, ಫ್ರೀ ಸರ್ವಿಸ್. ಓಕೆ ಫ್ರೆಂಡ್ಸ್, ಹಾಗೆ ತುಂಬಾ ಜನ i20 ಅಂತ ಕೇಳ್ತಾ ಇದ್ರಿ. ಸೊ ನಮ್ಮ ಮುಂದೆ ಇವತ್ತು 3 i20ಗಳಿದೆ. ಸೊ ಮೊದಲನೇದಾಗಿ ವೈಟ್ ಕಲರ್ ಡೀಟೇಲ್ಸ್ ಇಟ್ಕೊಳ್ಳೋಣ. ಯಾವ ಮಾಡೆಲ್ ಸರ್ ಇದು? ಸರ್, ಇದು 2012 ಮಾಡೆಲ್. ಓಕೆ, ಸೆಕೆಂಡ್ ಓನರ್ ವೆಹಿಕಲ್, 43,000 ಓಡಿದೆ, ಪೆಟ್ರೋಲ್ ಆಟೋಮ್ಯಾಟಿಕ್ ಇದು, ಸ್ಪೋರ್ಟ್ಸ್ ಸರ್ ಇದು. ಎಷ್ಟನೇ ಓನರ್ ಸರ್ ಇದು? ಸೆಕೆಂಡ್ ಓನರ್ ವೆಹಿಕಲ್ ಸರ್. ಎಷ್ಟು ಓಡಿದೆ? 43,000 ಓಡಿದೆ ಸರ್. 43,000 ಓಡಿದೆ. ಹೌದು ಸರ್. ಸೊ ಅದರಲ್ಲೂ ಹ್ಯುಂಡೈ i20 ಅಂತ ಹೇಳಿದ್ರೆ ತುಂಬಾ ರೇರ್ ಅಲ್ಲ ಸರ್? ಹೌದು ಸರ್, 100 ಒಂದ್ ಗಾಡಿ ಆಟೋಮ್ಯಾಟಿಕ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಸೊ ಏನೇನ್ ಫೀಚರ್ಸ್ ಬರುತ್ತೆ ಸರ್? ಸರ್, ಸ್ಟೇರಿಂಗ್ ಕಂಟ್ರೋಲ್ ಬರುತ್ತೆ, ಎಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಸರ್. ಸೊ ಹಾಗೆ ಮ್ಯಾಗ್ ವೀಲ್ಸ್ ಕೂಡ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ ಗಾಡಿಯಲ್ಲಿ, 1 year ಇಂಜಿನ್ ಗಿರ್ ಬಾಕ್ಸ್ ವಾರಂಟಿ, ಒಂದ್ ಫ್ರೀ ಸರ್ವಿಸ್ ಕೂಡ ಇದೆ. ಶೋರೂಮ್ ಕೊಡ್ತೀನಿ. ಸೊ ಪ್ರೈಸ್ ಏನ್ ಹೇಳ್ತಾ ಇರೋ ಸರ್? ಸರ್, ಪ್ರೈಸ್ ಬಂದ್ಬಿಟ್ಟು 4,45,000 ಕೋಟಿಂಗ್ ಪ್ರೈಸ್. ಓಕೆ, ನಿಮ್ ವಿವರ್ಸ್ ಗೆ ಬಂದ್ಬಿಟ್ಟು 4,25,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 4,25,000 ಫೈನಲ್ ಮಾಡ್ಕೊಡ್ತೀರಾ? ಓಕೆ ಫ್ರೆಂಡ್ಸ್, ಹಾಗೆ ಮತ್ತೊಂದು i20 ಇದೆ, ದಾಸ್ತ ವರ್ಷನ ಸರ್ ಇದು? ಇದು ಬಂದ್ಬಿಟ್ಟು 2000 ಸ್ಪೋರ್ಟ್ಸ್ ವೇರಿಯಂಟ್ ಸರ್ ಇದು. ಇದು ಸ್ಪೋರ್ಟ್ಸ್ ವೇರಿಯಂಟ್. ಸೊ ಇದ್ರ ಡೀಟೇಲ್ಸ್ ಹೇಳಿ ಸರ್. ಸರ್, ಇದು 2013 ಮಾಡೆಲ್, ಥರ್ಡ್ ಓನರ್ ವೆಹಿಕಲ್. ಓಕೆ, 70,000 ಓಡಿದೆ ಸರ್ ಇದು. ಪೆಟ್ರೋಲ್ ಸರ್ ಇದು? ಹೌದು, ಪೆಟ್ರೋಲ್. ಇದು ಕೂಡ ಸೇಮ್ ಫೀಚರ್ಸ್ ಬರುತ್ತೆ? ಸೇಮ್ ಫೀಚರ್ಸ್ ಬರುತ್ತೆ ಸರ್. ಸೊ ಅದೇ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಎಸಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಡಿಫೋಗರ್ ಬರುತ್ತೆ ನಿಮಗೆ. ಸೊ ಗಾಡಿಯಲ್ಲಿ ಮೌಂಟೆಡ್ ಕಂಟ್ರೋಲ್ ಬರುತ್ತೆ. ಗಾಡಿಲಿ ಅಲ್ಲಿ ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ, ಅದು ಬಿಟ್ಟರೆ ಏನು ಇಲ್ಲ. ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು? ಸಿಟಿ ಒಳಗಡೆ ಬಂದ್ಬಿಟ್ಟು ನಿಮಗೆ ಪೆಟ್ರೋಲ್ 1.2 liter ಇಂಜಿನ್ ಅಲ್ಲಿ ಬಂದ್ಬಿಟ್ಟು ಸಿಟಿ ಒಳಗಡೆ 14 ಬರುತ್ತೆ, ಹೈವೇ ಬಂದ್ಬಿಟ್ಟು 18 ಬರುತ್ತೆ ಸರ್. ಪ್ರೈಸ್ ಏನ್ ಹೇಳ್ತಾ ಇರೋ ಸರ್? ಸರ್, ಇದಕ್ಕೆ ಪ್ರೈಸ್ ಬಂದ್ಬಿಟ್ಟು 4,25,000 ಕೋಟಿಂಗ್ ಪ್ರೈಸ್. ಓಕೆ, ನಿಮ್ ವ್ಯೂವರ್ಸ್ ಗೆ ಬಂದ್ಬಿಟ್ಟು 3,80,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. 3,80,000 ಫೈನಲ್ ಮಾಡ್ಕೊಡ್ತೀರಾ? ಇನ್ನ ಬಂದ್ರೆ ಏನಾದ್ರು ನೆಗೋಷಿಯೇಟ್ ಆಗುತ್ತಾ ಸರ್? ಇಲ್ಲ ಸರ್, ಫೈನಲ್ ಡೆಡ್ ಲೈನ್ ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ವಿತ್ ಸರ್ವಿ, ಇದು ಶೋರೂಮ್ ಸರ್ವಿಸ್ ಕೊಡ್ತೀನಿ ಸರ್. ಶೋರೂಮ್ ಸರ್ವಿಸ್ ಕೊಡ್ತೀರಾ, ಇಂಜಿನ್ ಗೇರ್ ಬಾಕ್ಸ್ ವ್ಯಾರಂಟಿ ಕೂಡ ಕೊಡ್ತೀರಾ ಫ್ರೆಂಡ್ಸ್? ಹಾಗೆ ಸಾಕಷ್ಟು ಜನ ವಾಕ್ಸ್ ವ್ಯಾಗನ್ ಪೋಲೋ, ಅದರಲ್ಲೂ ಆಟೋಮ್ಯಾಟಿಕ್ GT TSI ವೇರಿಯಂಟ್ ಬೇಕು ಅಂತ ಕೇಳ್ತಾ ಇದ್ರೆ, ಇಲ್ಲೊಂದು ವೈಟ್ ಕಲರ್ ಪೋಲೋ ಇದೆ ಸರ್, ಇದ್ರ ಡೀಟೇಲ್ಸ್ ಹೇಳಿ ಸರ್. 2015 ಮಾಡೆಲ್ ಇದು. ಓಕೆ, ಸೆಕೆಂಡ್ ಓನರ್ ವೆಹಿಕಲ್, 49,000 ಓಡಿದೆ, ಪೋಲೋ GT TSI. ಓಕೆ, DSG ಗೇರ್ ಬಾಕ್ಸ್ ಬರುತ್ತೆ, 7-speed ಆಟೋಮ್ಯಾಟಿಕ್ ವೇರಿಯಂಟ್. ಹೌದು ಸರ್. ಸೊ ಸಾಕಷ್ಟು ಜನ ಗರ್ಲ್ಸ್, ಆಮೇಲೆ ಬಾಯ್ಸ್, ಯೂತ್ ತುಂಬಾ ಜನ ಡಿಮ್ಯಾಂಡ್ ಕೇಳ್ತಾ ಇರ್ತಾರೆ. ಹೌದು ಸರ್, ಪೆಟ್ರೋಲ್ ವಿತ್ ಟರ್ಬೋ ಬರುತ್ತೆ, 1.2 liter ಬರುತ್ತೆ ಸರ್ ಇದು. ಸೊ ಆಟೋಮ್ಯಾಟಿಕ್ ವೇರಿಯಂಟ್ ಅಂತ ಹೇಳಿದ್ರೆ ಇನ್ನ ಪವರ್ ಪಿಕಪ್ ಜಾಸ್ತಿ ಇರುತ್ತಲ್ವಾ ಸರ್? ಹೌದು ಸರ್. ಓಕೆ, ಮೈಲೇಜ್ ಎಷ್ಟು ಬರುತ್ತೆ ಇದು ಆಟೋಮ್ಯಾಟಿಕ್ ಸರ್? ಸಿಟಿ ಒಳಗಡೆ ಬಂದ್ಬಿಟ್ಟು ನಿಮಗೆ ಆರಾಮಾಗಿ ಅರೌಂಡ್ 13 ಬರುತ್ತೆ. ಓಕೆ, ಹೈವೇ ಬಂದ್ಬಿಟ್ಟು ಒಂದು 16 ಬರುತ್ತೆ ಸರ್. ಪ್ರೈಸ್ ಏನ್ ಹೇಳ್ತಾ ಇರೋ ಸರ್ ಈ ಗಾಡಿಗೆ? ಸರ್, ಪ್ರೈಸ್ ಬಂದ್ಬಿಟ್ಟು 6,95,000 ಕೋಟಿಂಗ್ ಪ್ರೈಸ್. ಓಕೆ, ಫೈನಲ್ ಡೆಡ್ ಲೈನ್ ಎಷ್ಟು ಮಾಡ್ಕೊಡ್ತೀರಾ ಸರ್? ನಿಮ್ ವ್ಯೂವರ್ಸ್ ಗೆ ಬಂದ್ಬಿಟ್ಟು ಓಕೆ 6,40,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 6,40,000 ಫೈನಲ್ ಮಾಡ್ಕೊಡ್ತೀರಾ? ಹೌದು ಸರ್. ಎರಡು ಗಾಡಿ ಇದೆ. ಓಕೆ, ಒಂದು ಸಿಂಗಲ್ ಓನರ್ ಇದೆ, ಒಂದು ಸೆಕೆಂಡ್ ಓನರ್ ಇದೆ. ಎರಡರಲ್ಲಿ ಯಾವ್ದಾದ್ರು ತಗೊಂಡ್ರು 6,40,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. ಸೊ ಎರಡು ಪೋಲೋ GT TSI ಇದೆ, ಒಂದ್ ಸಿಂಗಲ್, ಒಂದ್ ಸೆಕೆಂಡ್, ಯಾವ ಗಾಡಿ ತಗೊಂಡ್ರು ಸೇಮ್ ರೇಟ್ ಅಲ್ವಾ ಸರ್? ಹೌದು ಸರ್, ಸೇಮ್ ರೇಟ್. ಸೊ ಗಾಡಿ ಮಾತ್ರ ಮಿಂಟ್ ಕಂಡೀಷನ್ ಅಲ್ಲಿ ಇದೆ, ಎಲ್ಲೂ ಸ್ಕ್ರಾಚಸ್, ಡೆಂಟ್ಸ್ ಏನು ಇಲ್ಲ. ಹೊಸ ಗಾಡಿ ತರಾನೇ ಇದೆ ಸರ್. ಇವಾಗ ಬ್ಯಾಂಡ್ ಹಾಕಿ ನಂಬರ್ ಪ್ಲೇಟ್ ತೆಗೆದ್ರೆ ಹೊಸ ಕಾರ್ ಅಂತಾನೆ ಹೇಳ್ಬೋದು.
ಹಾಗೆ ಫ್ರೆಂಡ್ಸ್ ಸಾಕಷ್ಟು ಜನ ಲೋ ಬಜೆಟ್ ಅಲ್ಲಿ ಜೆನ್ ಎಸ್ ಟಿಲೋ ಕೇಳೋರಿಗೆ ಫುಲ್ ಮಾಡಿಫೈ ಸ್ಕರ್ಟಿಂಗ್ಸ್ ಸಿಸ್ಟಮ್ಸ್ ಎಲ್ಲ ಹಾಕ್ಸಿದ್ರೆ ಸರ್ ಇದ್ರ ಡೀಟೇಲ್ಸ್ ಹೇಳಿ ಸರ್. ಇದು 2008 ಮಾಡಲ್ ಇದು ಸಿಂಗಲ್ ಓನರ್ ವೆಹಿಕಲ್ 82,000 ನೋಡಿದೆ 1.1 ಲೀಟರ್ ಇಂಜಿನ್ ಪೆಟ್ರೋಲ್ BXI ಸರ್. ಇದು ಫುಲ್ ಮಾಡಿಫೈ ಮಾಡ್ಸಿರಲ್ಲ ಸರ್ ಗಾಡಿ. ಸರ್ ಕಟಿಂಗ್ ಹಾಕ್ಸಿದ್ದಾರೆ, ಸಬ್ ಬೂಫರ್ ಇದೆ, ಆಂಪ್ ಇದೆ, ಓಕೆ ಕಟಿಂಗ್ಸ್ ಇದೆ. ಬ್ಲಾಕ್ ಗಾಡಿಗೆ ಒಳ್ಳೆ ಲುಕ್ ಕಾಣಿಸ್ತಾ ಇದೆ. ಹಾಗೆ ಗಾಡಿ ನಂಬರ್ 1007 ಅಂತ ಹೇಳ್ಬೋದು. ಹೌದು ಸರ್. ಏನೇನು ಫೀಚರ್ಸ್ ಬರುತ್ತೆ ಸರ್ BXI ಅಲ್ಲಿ? BXI ಅಲ್ಲಿ ಬಂದ್ಬಿಟ್ಟು ಎಸಿ ಪವರ್ ಸ್ಟೀರಿಂಗ್, 4 ವಿಂಡೋಸ್ ಬರುತ್ತೆ, 4 ಪವರ್ ವಿಂಡೋಸ್ ಬರುತ್ತೆ. ಬೇಸಿಕ್ ಫೀಚರ್ಸ್ ಎಲ್ಲ ಇದೆ. ಹೌದು ಸರ್. ಡಿಫಾಗರ್ ಬರುತ್ತೆ. ಓಕೆ, ಎಷ್ಟನೇ ಓನರ್ ಅಂದ್ರಿ ಸರ್ ಇದು? ಸಿಂಗಲ್ ಓನರ್ ವೆಹಿಕಲ್ ಸರ್. ಎಷ್ಟು ಇದೆ ಸರ್ ಇದು? ಸರ್ 82,000 ನೋಡಿದೆ ಸರ್. ಓಕೆ, ಪ್ರೈಸ್ ಏನ್ ಕೋಟ್ ಮಾಡ್ತೀರಾ ಸರ್ ಇದಕ್ಕೆ? ಪ್ರೈಸ್ ಬಂದ್ಬಿಟ್ಟು 1,25,000 ಕೋಟಿಂಗ್ ಪ್ರೈಸ್. ಓಕೆ, ನಿಮ್ ವಿವರ್ಸ್ಗೆ ಬಂದ್ಬಿಟ್ಟು 1,80,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಮತ್ತೊಂದು i20 ಇದೆ ಸರ್. ಇದ್ರ ಡೀಟೇಲ್ಸ್ ಹೇಳಿ ಸರ್. 2013 ಮಾಡೆಲ್ ಪೆಟ್ರೋಲ್ ಸ್ಪೋರ್ಟ್ಸ್ ವೇರಿಯಂಟ್ ಇದು. ಓಕೆ, ಸೆಕೆಂಡ್ ಓನರ್ ವೆಹಿಕಲ್, 70,000 ಓಡಿದೆ ಸರ್ ಇದು. ಸೊ ಪೆಟ್ರೋಲ್ ವೆಹಿಕಲ್ ಅಲ್ಲ ಸರ್, ಮೈಲೇಜ್ ಎಷ್ಟು ಬರುತ್ತೆ ಮ್ಯಾನುವಲ್ ಇದು? ಸರ್ ಸಿಟಿ ಒಳಗಡೆ ನಿಮಗೆ 14 ಬರುತ್ತೆ, 1.2 ಲೀಟರ್ ಇಂಜಿನ್ ಬರುತ್ತೆ ಇದು, ಪೆಟ್ರೋಲ್ ಇಂಜಿನ್. ಓಕೆ, ಹೈವೇ ಬಂದ್ಬಿಟ್ಟು 18 ಬರುತ್ತೆ ಸರ್. ಸೊ ಆಗ್ಲೇ ವೈಟ್ ಕಲರ್ ಏನ್ ನೋಡಿದ್ರೆ ಅದೇ ವೇರಿಯಂಟ್, ಇಂಟೀರಿಯರ್ ಅಲ್ಲೂ ಸೇಮ್ ಫೀಚರ್ಸ್ ಇರುತ್ತೆ. ಹೌದು ಸರ್. ಸೊ ಪ್ರೈಸ್ ಏನ್ ಕೋಟ್ ಮಾಡ್ತೀರಾ ಸರ್ ಈ ಗಾಡಿಗೆ? ಬಂದ್ಬಿಟ್ಟು 4,65,000 ಕೋಟಿಂಗ್ ಪ್ರೈಸ್. ಓಕೆ, ನಿಮ್ ವಿವರ್ಸ್ಗೆ ಬಂದ್ಬಿಟ್ಟು 4,35,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. 4,35,000 ಫೈನಲ್ ಮಾಡ್ಕೊಡ್ತೀರಾ? ಹೌದು ಸರ್. ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಒಂದು ಬಿಗ್ ಡ್ಯಾಡಿ ಅಂತ ಹೇಳ್ಬೋದು, ಫಾರ್ಚುನರ್ ಇದೆ ಸರ್. ಇದ್ರ ಡೀಟೇಲ್ಸ್ ಹೇಳಿ ಸರ್. 2013 ಮಾಡಲ್ ಡೀಸೆಲ್ ವೇರಿಯಂಟ್ ಇದು. ಓಕೆ, ಆಟೋಮ್ಯಾಟಿಕ್ 4x2 ಸರ್ ಇದು. ಓಕೆ, 4x2. ಹೌದು. ಎಷ್ಟನೇ ಓನರ್ ಸರ್ ಗಾಡಿ? ಸೆಕೆಂಡ್ ಓನರ್ ವೆಹಿಕಲ್, 143 ರೆಕಾರ್ಡೆಡ್ ಸರ್. 1,43,000, 1,41,000 ಶೋರೂಮ್ ಟ್ರ್ಯಾಕ್ ಇದೆ. ಹೌದು ಸರ್. ಸೊ ಟೊಯೋಟಾ ವೆಹಿಕಲ್ 1,43,000 ಅಂತ ಹೇಳಿದ್ರೆ ಅದೇನು ದೊಡ್ಡ ವಿಷಯ ಅಲ್ಲ. ವಿಷಯ ಅಲ್ಲ, ನಾರ್ಮಲ್ ಕಂಪೇರ್ ಮಾಡಿದ್ರೆ ಸರ್ 20,000-30,000 ನೋಡ್ದಂಗೆ ಸರ್ ಇದಕ್ಕೆ, 1,43,000. ಸೊ ಏನೇನು ಫೀಚರ್ಸ್ ಬರುತ್ತೆ ಸರ್ ಗಾಡಿಯಲ್ಲಿ? ಸರ್ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಎಸಿ ಪವರ್ ಸ್ಟೀರಿಂಗ್, 4 ವಿಂಡೋಸ್ ಬರುತ್ತೆ, ರೂಫ್ ಎಸಿ ಬರುತ್ತೆ. ಓಕೆ. ಸೊ ಹಾಗೆ ಟೈರ್ ಕಂಡೀಷನ್ ಕೂಡ 50% ಇದೆ. ಮ್ಯಾಗ್ ವೀಲ್ಸ್ ಕೂಡ ಬ್ಲಾಕ್ ಕಲರ್ ಆಗಿದೆ. ಹೌದು ಸರ್. ಸೊ ಏನಾದ್ರು ಖರ್ಚಿದೆ ಸರ್ ಗಾಡಿಯಲ್ಲಿ? ಸರ್ ಏನು ಖರ್ಚಿಲ್ಲ ಸರ್, ಶೋರೂಮ್ ತಗೊಂಡೋಗ್ಬಿಟ್ಟು ತೋರಿಸ್ಕೊಂಡು ಗಾಡಿ ಡೆಲಿವರಿ ತಗೊಂಡೋಗ. ಮೈಲೇಜ್ ಎಷ್ಟು ಬರುತ್ತೆ ಸರ್ ಫಾರ್ಚುನರ್ ಅಂದ್ರೆ? ಸರ್ ಮೈಲೇಜ್ ಬಂದ್ಬಿಟ್ಟು ಸಿಟಿ ಒಳಗಡೆ 3 ಲೀಟರ್ ಇಂಜಿನ್ ಬರುತ್ತೆ. ಓಕೆ, ಸಿಟಿ ಒಳಗಡೆ 8 ಬರುತ್ತೆ, ಹೈವೇ ಬಂದ್ಬಿಟ್ಟು 10 ಬರುತ್ತೆ ಸರ್. ಹೈವೇ 10 ಬರುತ್ತೆ. ಹೌದು ಸರ್. ಓಕೆ ಸರ್, ಪ್ರೈಸ್ ಏನು ಹೇಳ್ತಾ ಇರೋ ಸರ್ ಈ ಗಾಡಿಗೆ? ಪ್ರೈಸ್ ಬಂದ್ಬಿಟ್ಟು 15,75,000 ಕೋಟಿಂಗ್ ಪ್ರೈಸ್. ನಿಮ್ ವಿವರ್ಸ್ಗೆ ಬಂದ್ಬಿಟ್ಟು 14,50,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 14,00,000 ಫೈನಲ್ ಮಾಡ್ಕೊಡ್ತೀರಾ? ಖಂಡಿತ ಸರ್. ಹಾಗೆ ನಮ್ಮ ಮುಂದೆ ಒಂದು XUV500 ಮೋಸ್ಟ್ ಡಿಮ್ಯಾಂಡ್ ವೆಹಿಕಲ್ ಅಂತಾನೆ ಹೇಳ್ಬೋದು ಸರ್. ಇದ್ರ ಡೀಟೇಲ್ಸ್ ಹೇಳಿ ಸರ್. 2013 ಮಾಡಲ್ ಇದು. ಓಕೆ, ಸೆಕೆಂಡ್ ಓನರ್ ವೆಹಿಕಲ್, 78,000 ನೋಡಿದೆ ಸರ್. W8 ಇದು. W8. ಹೌದು ಸರ್. ಏನೇನ್ ಫೀಚರ್ಸ್ ಬರುತ್ತೆ ಸರ್ W8 ಅಲ್ಲಿ? ಸರ್ 6 ಏರ್ ಬ್ಯಾಗ್ಸ್ ಬರುತ್ತೆ. ಓಕೆ, ಎಸಿ ಪವರ್ ಸ್ಟೀರಿಂಗ್, 4 ವಿಂಡೋಸ್, ಡಿಫಾಗರ್ ಬರುತ್ತೆ, ಬ್ಯಾಕ್ ವೈಪರ್, ಸ್ಟೀರಿಂಗ್ ಕಂಟ್ರೋಲ್, ಮ್ಯಾಗ್ ವೀಲ್ಸ್. ಸೊ ಲೋಡೆಡ್ ಆಫ್ ಫೀಚರ್ಸ್ ಅಂತಾನೆ ಹೇಳ್ಬೋದು. ಹೌದು ಸರ್. ಓಕೆ, ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು? ಸರ್ ಸಿಟಿ ಒಳಗಡೆ ಬಂದ್ಬಿಟ್ಟು ನಿಮಗೆ 12 ಬರುತ್ತೆ. ಓಕೆ, ಹೈವೇ ಬಂದ್ಬಿಟ್ಟು ಒಂದು 14 ಬರುತ್ತೆ ಸರ್. ಎಷ್ಟನೇ ಓನರ್ ಸರ್ ಇದು? ಇದು ಸೆಕೆಂಡ್ ಓನರ್. ಎಷ್ಟು ಓಡಿದೆ ಗಾಡಿ? 78 ಓಡಿದೆ. 78,000 ಓಡಿದೆ. ಸೊ ಫೈನಲ್ ಟು ಫೈನಲ್ ಪ್ರೈಸ್ ಏನ್ ಕೊಟ್ಟು ಸರ್? ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 8,75,000 ಕೋಟಿಂಗ್ ಪ್ರೈಸ್. ಓಕೆ, ನಿಮ್ ವಿವರ್ಸ್ ಗೆ ಬಂದ್ಬಿಟ್ಟು 7,75,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. 7,75,000 ಫೈನಲ್ ಮಾಡ್ಕೊಡ್ತೀರಾ ಈ ಗಾಡಿನ? ಹೌದು ಸರ್. ಫ್ರೆಂಡ್ಸ್, ಹಾಗೆ ನಾನು ಹೇಳ್ತಾ ಇದ್ದೆ ಸಾಕಷ್ಟು i20 ಮತ್ತೆ ಪೋಲೋಗಳು ಇದಾವೆ ಅಂತ, ಮತ್ತೊಂದು i20 ಇದೆ ಸರ್. ಇದ್ರ ಡೀಟೇಲ್ಸ್ ಹೇಳಿ ಸರ್. ಇದು 2013 ಮಾಡಲ್ ಆಸ್ಟ್ರಾ, ಇದು ಫುಲ್ಲಿ ಟಾಪ್ ಎಂಡ್ ಸರ್. 3rd owner ವೆಹಿಕಲ್, 78,000 ಓಡಿದೆ ಸರ್ ಇದು. ಪೆಟ್ರೋಲ್, ಪೆಟ್ರೋಲ್ ವೇರಿಯಂಟ್. ಸೊ ಇವತ್ತು ಪೆಟ್ರೋಲ್ ವೇರಿಯಂಟ್ ವೆಹಿಕಲ್ಸ್ ಜಾಸ್ತಿ ಇದೆ ಅಲ್ಲ ಸರ್? ಖಂಡಿತ ಸರ್. ಓಕೆ, ಇದು ಆಸ್ ಯೂಶುವಲ್ ಆಸ್ತಾ ವೇರಿಯಂಟ್ ಅಂದ್ರೆ ಇನ್ನೊಂದು ಸ್ವಲ್ಪ ಫೀಚರ್ಸ್ ಏರ್ ಬ್ಯಾಗ್ ಜಾಸ್ತಿ ಇರುತ್ತೆ, ಪುಷ್ ಬಟನ್ ಇರುತ್ತೆ. ಹೌದು ಸರ್. ಸೊ ಅದ್ ಬಿಟ್ರೆ ಇನ್ನೆಲ್ಲ ಆಗ್ಲೇ ಏನೇನ್ ಫೀಚರ್ಸ್ ಹೇಳಿದ್ವಿ ಎಲ್ಲಾ ಫೀಚರ್ಸ್ ಇದ್ರಲ್ಲಿ ಇರುತ್ತೆ. ಹೌದು ಸರ್. ಸೊ ಮೈಲೇಜ್ ಕೂಡ ಹೇಳಿದ್ರಿ, ಸೊ ಪ್ರೈಸ್ ಏನ್ ಹೇಳ್ತಾ ಇದೀರಾ ಸರ್? ಸರ್ ಇದಕ್ಕೆ ಪ್ರೈಸ್ ಬಂದ್ಬಿಟ್ಟು 4,25,000 ಕೋಟಿಂಗ್ ಪ್ರೈಸ್. ಓಕೆ, ನಿಮ್ ವಿವರ್ಸ್ಗೆ ಬಂದ್ಬಿಟ್ಟು 3,85,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. 3,85,000 ಫೈನಲ್ ಮಾಡ್ಕೊಡ್ತೀರಾ ವಿತ್ ಇಂಜಿನ್ ಗಿರ್ ಬಾಕ್ಸ್ ವ್ಯಾರಂಟಿ? ಫ್ರೆಂಡ್ಸ್, ಹಾಗೆ ಸಾಕಷ್ಟು ಜನ ಪೋಲೋ ಪೋಲೋ ಅಂತ ಕೇಳ್ತೀರಿ, ನಮ್ಮ ಮುಂದೆ ಪೋಲೋ ಲೋ ಮಾಡಲ್ ಇದೆ. ಯಾವ ಮಾಡಲ್ ಸರ್ ಇದು? ಸರ್ 2011 ಮಾಡಲ್ ಇದು. ಸೆಕೆಂಡ್ ಓನರ್ ವೆಹಿಕಲ್ ಸರ್. 5,000 ನೋಡಿದೆ, ಡೀಸೆಲ್ ಸರ್ ಇದು. ಓಕೆ, ಸೊ ಡೀಸೆಲ್ ಎಷ್ಟು ಬರುತ್ತೆ ಸರ್ ಮೈಲೇಜ್ ಇದು? ಸರ್ ಸಿಟಿ ಒಳಗಡೆ ನಿಮ್ಗೆ ಆರಾಮಾಗಿ 15 ರೀಚ್ ಆಗುತ್ತೆ. ಓಕೆ, ಹೈವೇ ಬಂದ್ಬಿಟ್ಟು 18-20 ಬರುತ್ತೆ ಸರ್. 18-20 ಬರುತ್ತೆ. ಹೌದು ಸರ್. ಸೊ ಏನೇನು ಫೀಚರ್ಸ್ ಬರುತ್ತೆ ಸರ್ ಇಂಜಿನ್ ಸರ್ ಇದು? ಏನೇನು ಫೀಚರ್ಸ್ ಬರುತ್ತೆ? ಸಿಸ್ಟಮ್ ಇದೆ, ಡ್ಯುಯಲ್ ಏರ್ ಬ್ಯಾಗ್ ಇದೆ, ಎಸಿ ಪವರ್ ಸ್ಟೀರಿಂಗ್, 4 ವಿಂಡೋಸ್ ಬರುತ್ತೆ ಸರ್. ಸೊ ಎಕ್ಸ್ಟೀರಿಯರ್ ಅಲ್ಲಿ ನೋಡ್ಬೇಕು ಅಂತ ಹೇಳಿದ್ರೆ ಎಕ್ಸ್ಟ್ರಾ ರೂಫ್ ರೈಲ್ಸ್, ಡೋರ್ ವೈಸರ್ಸ್, ಕೂಲಿಂಗ್ ಪೇಪರ್ ಎಲ್ಲ ಹಾಕ್ಸಿದ್ದಾರೆ. ಹೌದು ಸರ್. ಸೊ ಇದ್ರ ಪ್ರೈಸ್ ಏನ್ ಕೋಟ್ ಮಾಡ್ತಾ ಇರೋ ಸರ್ ಗಾಡಿ? ಇದಕ್ಕೆ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 3,75,000 ಕೋಟಿಂಗ್ ಪ್ರೈಸ್. ನಿಮ್ ವಿವರ್ಸ್ಗೆ ಬಂದ್ಬಿಟ್ಟು 3,40,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 3,40,000 ಫೈನಲ್ ಮಾಡ್ಕೊಡ್ತೀರಾ ಈ ಗಾಡಿ? ಓಕೆ ಫ್ರೆಂಡ್ಸ್, ಹಾಗೆ ಇಯಾನ್ ನೋಡೋರಿಗೆ ಲೋ ಬಜೆಟ್ ಅಲ್ಲಿ ಇಯಾನ್ ಕೂಡ ಇದೆ. ಯಾವ ಮಾಡಲ್ ಸರ್ ಇದು? ಸರ್ 2016 ಮಾಡಲ್. ಓಕೆ, ಪೆಟ್ರೋಲ್ ಸಿಂಗಲ್ ಓನರ್ ವೆಹಿಕಲ್, 59,000 ನೋಡಿದೆ ಸರ್ ಇದು. ಓಕೆ, ಎರಾ ಪ್ಲಸ್. ಏನೇನು ಫೀಚರ್ಸ್ ಸರ್ ಬರುತ್ತೆ ಸರ್ ಇದರಲ್ಲಿ? ಎಸಿ, 2 ಪವರ್ ವಿಂಡೋಸ್ ಬರುತ್ತೆ ಸರ್ ನಿಮಗೆ. ಸೊ ಬೇಸಿಕ್ ಫೀಚರ್ಸ್ ಎಲ್ಲ ಇದೆ. ಹೌದು ಸರ್. ಓಕೆ,
ಸರ್ ಮೈಲೇಜ್ ಎಷ್ಟು ಬರುತ್ತೆ ಸರ್ 800 ಸಿಸಿ ಆಗಿರೋದ್ರಿಂದ ಸಿಟಿ ಒಳಗಡೆ ನಿಮ್ಗೆ 18 ಬರುತ್ತೆ ಓಕೆ ಹೈವೇ ಬಂದ್ಬಿಟ್ಟು 2022 ಬರುತ್ತೆ ಸರ್ 2022 ಬರುತ್ತೆ ಪೆಟ್ರೋಲ್ ವೇರಿಯಂಟ್ ಹೌದು ಸರ್ ಓಕೆ ಪ್ರೈಸ್ ಏನು ಹೇಳ್ತಾರೆ ಸರ್ ಈ ವೆಹಿಕಲ್ ಗೆ ಪ್ರೈಸ್ ಬಂದ್ಬಿಟ್ಟು 325,000 ಕೋಟಿಂಗ್ ಪ್ರೈಸ್ ಓಕೆ ನಿಮ್ಮ ವಿವರ್ಸ್ ಗೆ ಬಂದ್ಬಿಟ್ಟು 280,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್ 280,000 ಫೈನಲ್ ಮಾಡ್ಕೊಡ್ತೀರಾ ಗಾಡಿ 280,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್ ಫ್ರೆಂಡ್ಸ್ ಹಾಗೆ ನನ್ನ ಫೇವರೇಟ್ ನಾನು ತಗೊಂಡಿರೋ ಗಾಡಿ ಎರಡು ಸ್ಕೋಡಾ ರಾಪಿಡ್ ಇದೆ ಸರ್ ಇದ್ರ ಡೀಟೇಲ್ಸ್ ಹೇಳಿ ಸರ್ 2014 ಮಾಡೆಲ್ ಇದು ಓಕೆ ಸೆಕೆಂಡ್ ಓನರ್ ವೆಹಿಕಲ್ 1.6 ಲೀಟರ್ ಡೀಸೆಲ್ ಇಂಜಿನ್ ಸರ್ ಇದು 90,000 ಓಡಿದೆ ಸರ್ 90,000 ಓಡಿದೆ ಹೌದು ಸರ್ ಎಲಿಗೆನ್ಸ್ ಅಲ್ಲ ಸರ್ ಹೌದು ಸರ್ ಎಲಿಗೆನ್ಸ್ ಇದು ಸೊ ಏನೇನ್ ಫೀಚರ್ಸ್ ಬರುತ್ತೆ ಸರ್ ಇದ್ರಲ್ಲಿ ಸರ್ ಇದ್ರಲ್ಲಿ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ ಬರುತ್ತೆ ಡಿಫೋಗರ್ ಬರುತ್ತೆ ಸರ್ ನಿಮ್ಗೆ ಓಕೆ ಸೊ ಲೋಡೆಡ್ ಆಫ್ ಫೀಚರ್ಸ್ ಆಮೇಲೆ ಗಟ್ಟಿ ಗಾಡಿ ಅಂತಾನೆ ಹೇಳ್ಬೋದು ಹೌದು ಸರ್ 15,000 ಒಂದ್ಸತಿ ಸರ್ವಿಸ್ ಕೂಡ ಇದೆ ಹೌದು ಸರ್ ನೀವು ಆಫ್ ರೋಡಿಂಗ್ ಏನ್ ಬೇಕೋ ಮಾಡಿದ್ರು ಗಾಡಿ ತುಂಬಾ ಗಟ್ಟಿ ಅಂತಾನೆ ಹೇಳ್ಬೋದು ಮೈಲೇಜ್ ನಿಮಗೆ 20 ಪ್ಲಸ್ ಬರುತ್ತಲ್ಲ ಸರ್ ಹೈವೇಲಿ ಆರಾಮಾಗಿ ಬರುತ್ತೆ ಸರ್ ಹೈವೇ ಬಂದ್ಬಿಟ್ಟು 20 ಪ್ಲಸ್ ಆರಾಮಾಗಿ ಬರುತ್ತೆ ಏರ್ ಕಂಡೀಷನ್ ಹೆಂಗಿದೆ ಸರ್ ಸರ್ 80 100 ಓಡಿಸಿದ್ರೆ ಆರಾಮಾಗಿ 20 ಪ್ಲಸ್ ಬಂದೇ ಬರುತ್ತೆ ಸರ್ ಓಕೆ 100 120 ಓಡಿಸಿದ್ರೆ ನಿಮಗೆ 18 ಬರುತ್ತೆ ಸರ್ 18 ಬರುತ್ತೆ ಹೌದು ಸರ್ ಸೋ ಓಕೆ ಪ್ರೈಸ್ ಏನು ಕೋಟ್ ಮಾಡ್ತೀರಾ ಸರ್ ಇದಕ್ಕೆ 485,000 ಕೋಟಿಂಗ್ ಪ್ರೈಸ್ ಓಕೆ ನಿಮ್ಮ ವಿವರ್ಸ್ ಗೆ ಬಂದ್ಬಿಟ್ಟು 450,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್ 4 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀರಾ ಹೌದು ಸರ್ ಸೋ ಇದ್ರ ಡೀಟೇಲ್ಸ್ ಹೇಳಿ ಸರ್ ಸರ್ 2013 ಮಾಡೆಲ್ ಇದು ಓಕೆ ಸಿಂಗಲ್ ಓನರ್ ವೆಹಿಕಲ್ 86,000 ಓಡಿದೆ ಸರ್ ಇದು ಓಕೆ ಸೋ ಇದರಲ್ಲಿ ಏನೇನ್ ಫೀಚರ್ಸ್ ಬರುತ್ತೆ ಸರ್ ಸರ್ ಇದು ಆಂಬಿಷನ್ ಪ್ಲಸ್ ಇದು ಓಕೆ ಇದು ಬಂದ್ಬಿಟ್ಟು ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಸರ್ ಇದರಲ್ಲಿ ನಾವು ಇದರಲ್ಲೂ ಡ್ಯುಯಲ್ ಏರ್ ಬ್ಯಾಗ್ ಎಬಿಎಸ್ ಹೌದು ಸರ್ ಸ್ಟೀರಿಂಗ್ ವೀಲ್ ಮತ್ತೆ ಗೇರ್ ನಾಬ್ ಸ್ವಲ್ಪ ಚೇಂಜ್ ಇರುತ್ತಲ್ವಾ ಸರ್ ಹೌದು ಸರ್ ಓಕೆ ಸೋ ಇದರಲ್ಲೂ ಕೂಡ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಏರ್ ಬ್ಯಾಗ್ ಎಬಿಎಸ್ ಎಲ್ಲ ಇರುತ್ತೆ ಡೀಸೆಲ್ ಇಂಜಿನ್ ಸರ್ ಇದು ಸೇಮ್ ಇಂಜಿನ್ ಮಾಡೆಲ್ ವರ್ಷನ್ ಮಾತ್ರ ಚೇಂಜ್ ಅಲ್ವಾ ಸರ್ ಹೌದು ಸರ್ 13 ಮಾಡೆಲ್ ಇದು 14 ಮಾಡೆಲ್ ಪ್ರೈಸ್ ಏನು ಕೋಟ್ ಮಾಡ್ತೀರಾ ಸರ್ ಈ ಗಾಡಿಗೆ 475,000 ಕೋಟಿಂಗ್ ಪ್ರೈಸ್ ಓಕೆ ನಿಮ್ಮ ವಿವರ್ಸ್ ಗೆ ಬಂದ್ಬಿಟ್ಟು 445,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ 445,000 ಫೈನಲ್ ಮಾಡ್ಕೊಡ್ತೀರಾ ಈ ಗಾಡಿನ ಸಿಂಗಲ್ ಓನರ್ ವೆಹಿಕಲ್ ಅದು ಸೆಕೆಂಡ್ ಓನರ್ ವೆಹಿಕಲ್ ಸರ್ 86,000 ಓಡಿದೆ ಅದು 90,000 ಓಡಿದೆ ಸರ್ ಫ್ರೆಂಡ್ಸ್ ಹಾಗೆ ಲೋ ಬಜೆಟ್ ಅಲ್ಲಿ ಸ್ವಿಫ್ಟ್ ಡಿಸೈರ್ ಬೇಡ ನನಗೆ ಅದಕ್ಕಿಂತ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಬೇಕು ಅಂತ ಹೇಳಿದ್ರೆ ಶವರ್ಲೆಟ್ ಸೇಲ್ ಅಂತಾನೆ ಹೇಳ್ಬೋದು ಸರ್ ಇದ್ರ ಡೀಟೇಲ್ಸ್ ಹೇಳಿ ಸರ್ 2014 ಮಾಡೆಲ್ ಇದು ಓಕೆ ಸಿಂಗಲ್ ಓನರ್ ವೆಹಿಕಲ್ 93,000 ಓಡಿದೆ ಸರ್ ಓಕೆ ಡೀಸೆಲ್ ಎಲ್ಎಸ್ ವೇರಿಯಂಟ್ ಸರ್ ಇದು ಏನೇನ್ ಫೀಚರ್ಸ್ ಬರುತ್ತೆ ಸರ್ ಇದ್ರಲ್ಲಿ ಸರ್ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಬರುತ್ತೆ ಸರ್ ಓಕೆ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ನಾರ್ಮಲ್ ಫೀಚರ್ಸ್ ಬರುತ್ತೆ ಏರ್ ಬ್ಯಾಗ್ ಎಬಿಎಸ್ ಮಾತ್ರ ಇರೋದಿಲ್ಲ ಇಲ್ಲ ಸರ್ ಸೊ ಸ್ವಿಫ್ಟ್ ಡಿಸೈರ್ ಕಂಪೇರ್ ಮಾಡಬಹುದು ಹೌದು ಸರ್ ಓಕೆ ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು ಸರ್ ಮೈಲೇಜ್ ಸಿಟಿ ಒಳಗಡೆ ನಿಮ್ಗೆ ಆರಾಮಾಗಿ 15 ಸಿಗುತ್ತೆ ಡೀಸೆಲ್ ಅಲ್ಲಿ ಓಕೆ ಹೈವೇ ಬಂದ್ಬಿಟ್ಟು 18-20 ಬರುತ್ತೆ ಸರ್ 18-20 ಬಂದೇ ಬರುತ್ತೆ ಸರ್ ಸೊ ಯಾರು ಸ್ವಿಫ್ಟ್ ಡಿಸೈರ್ ತಗೊಂಡವರು ರೇಟ್ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಈ ಕಾರ್ ತಗೋಬಹುದು ಈಕ್ವಲ್ ಟು ಸ್ವಿಫ್ಟ್ ಡಿಸೈರ್ ಅಂತಾನೆ ಹೇಳ್ಬೋದು ಸೊ ಇದ್ರ ಪ್ರೈಸ್ ಏನ್ ಕೋಟ್ ಮಾಡ್ತೀರಾ ಸರ್ ಪ್ರೈಸ್ ಬಂದ್ಬಿಟ್ಟು 345,000 ಕೋಟಿಂಗ್ ಪ್ರೈಸ್ ಓಕೆ ಫೈನಲ್ ಬಂದ್ಬಿಟ್ಟು 3 ಲ್ಯಾಕ್ಸ್ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್ 3 ಲಕ್ಷ ಫೈನಲ್ ಮಾಡ್ಕೊಡ್ತೀರಾ ಈ ಗಾಡಿನ ಫ್ರೆಂಡ್ಸ್ ಹಾಗೆ ಲೋ ಬಜೆಟ್ ಅಲ್ಲಿ ಅಸೆಂಟ್ ಕಾರ್ ನೋಡೋರಿಗೆ ಅಸೆಂಟ್ ಕೂಡ ಇದೆ ಯಾವ ಮಾಡೆಲ್ ಸರ್ ಇದು ಸರ್ 2009 ಮಾಡೆಲ್ ಇದು ಓಕೆ 2009 ವೆಹಿಕಲ್ ಪೆಟ್ರೋಲ್ ಸರ್ ಇದು ಓಕೆ ಏನೇನ್ ಫೀಚರ್ಸ್ ಇದೆ ಸರ್ ಸರ್ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಬರುತ್ತೆ ಸರ್ ಓಕೆ ಎಷ್ಟು ಓಡಿದೆ ಗಾಡಿ 76,000 ಓಡಿದೆ ಸರ್ 76,000 ಓಡಿದೆ ಆಗಿನ ಕಾಲದಲ್ಲಿ ಅಸೆಂಟ್ ಅಂತ ಹೇಳಿದ್ರೆ ಫೇಮಸ್ ವೆಹಿಕಲ್ ಹೌದು ಸರ್ ಸೊ ಇವಾಗ ಏನ್ ಲಾರಾ ಇಟ್ಕೊಂಡಿದ್ರೆ ಅವಾಗಿನ ಕಾಲದಲ್ಲಿ ಅಸೆಂಟ್ ಇಟ್ಕೊಂತ ಇದ್ರು ಹೌದು ಸರ್ ಖಂಡಿತ ಸೊ ಏನೇನ್ ಫೀಚರ್ಸ್ ಇದೆ ಸರ್ ಸರ್ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಬರುತ್ತೆ ಸರ್ 4 ಓಕೆ ಬೇಸಿಕ್ ಫೀಚರ್ಸ್ ಇದೆ ಹೌದು ಸರ್ ಸೊ ಪೆಟ್ರೋಲ್ ಮೈಲೇಜ್ ಎಷ್ಟು ಬರುತ್ತೆ ಅಂದ್ರೆ ಸರ್ ಸಿಟಿ ಒಳಗಡೆ ಬಂದ್ಬಿಟ್ಟು ನಿಮ್ಗೆ ಒಂದು 13 ಬರುತ್ತೆ ಓಕೆ ಹೈವೇ ಬಂದ್ಬಿಟ್ಟು ಒಂದು 16 ಬರುತ್ತೆ ಸರ್ 16 ಬರುತ್ತೆ ಪ್ರೈಸ್ ಏನು ಹೇಳ್ತಾ ಇರೋ ಸರ್ ಈ ಗಾಡಿಗೆ ಪ್ರೈಸ್ ಬಂದ್ಬಿಟ್ಟು 1,95,000 ಕೋಟಿಂಗ್ ಪ್ರೈಸ್ ಓಕೆ ನಿಮ್ಮ ವಿವರ್ಸ್ ಗೆ ಬಂದ್ಬಿಟ್ಟು 1,75,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್ 1,75,000 ಫೈನಲ್ ಮಾಡ್ಕೊಡ್ತೀರಾ ಅಸೆಂಟ್ ಹೌದು ಸರ್ ಫ್ರೆಂಡ್ಸ್ ಹಾಗೆ ನಮ್ಮ ಮುಂದೆ ಮತ್ತೊಂದು ಗಾಡಿ ಇದೆ ಹೋಂಡಾ ಸಿಟಿ ನಮ್ಮ ವಿಡಿಯೋದಲ್ಲಿ ಇದುವರೆಗೂ ಹೈಯೆಸ್ಟ್ ಸೇಲ್ಸ್ ಆಗಿರೋದು ಹೋಂಡಾ ಸಿಟಿ ಅಂತಾನೆ ಹೇಳ್ಬೋದು ಲಕ್ಸುರಿ ವೆಹಿಕಲ್ ಮತ್ತೆ ಲೋ ಬಜೆಟ್ ಅಲ್ಲಿ ಕೂಡ ಸಿಗುತ್ತೆ ಸರ್ ಇದ್ರ ಡೀಟೇಲ್ಸ್ ಹೇಳಿ ಸರ್ ಇದು 2007 ಮಾಡೆಲ್ ಇದು 73,000 ಓಡಿದೆ ಸೆಕೆಂಡ್ ಓನರ್ ವೆಹಿಕಲ್ ಸರ್ ಹೋಂಡಾ ಸಿಟಿ ಪೆಟ್ರೋಲ್ ವೇರಿಯಂಟ್ ಹೌದು ಸರ್ ಓಕೆ ಎಷ್ಟನೇ ಓನರ್ ಅದು ಸರ್ ಇದು ಸೆಕೆಂಡ್ ಓನರ್ ವೆಹಿಕಲ್ ಸೆಕೆಂಡ್ ಓನರ್ ವೆಹಿಕಲ್ ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು ಸರ್ ಸಿಟಿ ಒಳಗಡೆ ಬಂದ್ಬಿಟ್ಟು ನಿಮ್ಗೆ ಆರಾಮಾಗಿ 13 ಬರುತ್ತೆ ಓಕೆ ಹೈವೇ ಬಂದ್ಬಿಟ್ಟು ನಿಮ್ಗೆ 16 ಬರುತ್ತೆ ಸರ್ ಸೊ ಲೆದರ್ ಅಪೋಲ್ಸ್ಟ್ರಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಹೌದು ಸರ್ ಎಲ್ಲ ಬರುತ್ತೆ ಸೊ ಲಕ್ಸುರಿ ವೆಹಿಕಲ್ ಅಂತಾನೆ ಹೇಳ್ಬೋದು ಆಗಿನ ಕಾಲದ ಲಕ್ಸುರಿ ವೆಹಿಕಲ್ ಈಗಲೂ ಲೋ ಬಜೆಟ್ ಅಲ್ಲಿ ನೋಡೋರಿಗೆ ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು ಪ್ರೈಸ್ ಹೆಂಗ್ ಕೋಟ್ ಮಾಡ್ತೀರಾ ಸರ್ ಪ್ರೈಸ್ ಬಂದ್ಬಿಟ್ಟು 2,45,000 ಕೋಟಿಂಗ್ ಪ್ರೈಸ್ ಓಕೆ ನಿಮ್ ವಿವರ್ಸ್ ಗೆ ಬಂದ್ಬಿಟ್ಟು 2,25,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ 2,25,000 ಫೈನಲ್ ಮಾಡ್ಕೊಡ್ತೀರಾ ಹೌದು ಸರ್ ಫ್ರೆಂಡ್ಸ್ ಹಾಗೆ ನಮ್ಮ ಮುಂದೆ ಒಂದು XX4 ಇದೆ ಅದು ಕೂಡ ಡಿಫ್ರೆಂಟ್ ಕಲರ್ ಅಲ್ಲಿ ಇದೆ ಸರ್ ಇದ್ರ ಡೀಟೇಲ್ಸ್ ಹೇಳಿ ಸರ್ 2008 ಮಾಡೆಲ್ ಇದು ಓಕೆ XX4 ZX5 ಸರ್ ಇದು ಟಾಪ್ ಎಂಡ್ ವೇರಿಯಂಟ್ ಹೌದು ಸರ್ ಟಾಪ್ ಎಂಡ್ ವೇರಿಯಂಟ್ ಇದು ಎಷ್ಟನೇ ಓನರ್ ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು ಎಷ್ಟು ಓಡಿದೆ ವೆಹಿಕಲ್ ಸರ್ 78,000 ಓಡಿದೆ ಸರ್ 78,000 ಓಡಿದೆ ZX5 ಅಂತ ಹೇಳಿದ್ರೆ ಟಾಪ್ ಎಂಡ್ ವೇರಿಯಂಟ್ ಹೌದು ಸರ್ ಸೊ ಲೋಡೆಡ್ ಆಫ್ ಫೀಚರ್ಸ್ ಇರುತ್ತೆ ಮ್ಯಾಗ್ವಿಲ್ ಏರ್ ಬ್ಯಾಗ್ ಎಬಿಎಸ್ ಸ್ಟೀರಿಂಗ್ ಕಂಟ್ರೋಲ್
ಲೆದರ್ ಸೀಟ್ಸ್ ಹೌದು ಸರ್. ಸ್ವಿಫ್ಟ್ ಡಿಸೈರ್ ಕಂಪೇರ್ ಮಾಡಿದ್ರೆ ಇದು ಅದಕ್ಕಿಂತ ಒಂದ್ ಸ್ವಲ್ಪ ದೊಡ್ಡದಿದೆ ಸರ್. ಹೌದು ಸರ್. ಮೈಲೇಜ್ ಎಷ್ಟು ಬರ್ಬೋದು ಸರ್ ಇದು? ಸರ್ ಸಿಟಿ ಒಳಗಡೆ ಬಂದ್ಬಿಟ್ಟು ನಿಮ್ಗೆ ಆರಾಮಾಗಿ 14 ಸಿಗುತ್ತೆ. ಓಕೆ. ಹೈವೇ ಬಂದ್ಬಿಟ್ಟು ನಿಮ್ಗೆ ಒಂದು 18 ಸಿಗುತ್ತೆ ಸರ್. ಸೊ ಮಾರುತಿ ಸುಜುಕಿಯಲ್ಲಿ ಲಕ್ಸುರಿಯಸ್ ಗಾಡಿ ಅಂದ್ರೆ ಇದೇ ಇತ್ತಲ್ಲ ಸರ್. ಸೊ ಪ್ರೈಸ್ ಏನ್ ಹೇಳ್ತಾರೆ ಸರ್ ಈ ವೆಹಿಕಲ್? ಇದಕ್ಕೆ ಪ್ರೈಸ್ ಬಂದ್ಬಿಟ್ಟು 2,45,000 ಕೋಟಿಂಗ್ ಪ್ರೈಸ್. ಓಕೆ. ನಿಮ್ ವಿವರ್ಸ್ಗೆ ಬಂದ್ಬಿಟ್ಟು 2,25,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. 2,25,000 ಫೈನಲ್ ವಿತ್ ಇಂಜಿನ್ ಗಿರ್ ಬಾಕ್ಸ್ ವಾರಂಟಿ ಕೂಡ ಕೊಡ್ತಾ ಇದ್ದೀರಾ? ಹೌದು ಸರ್. ಫ್ರೆಂಡ್ಸ್ ಆಗ್ಲೇ ಒಂದು XUV500 ನೋಡಿದ್ರೆ ಇನ್ನ ಎರಡು XUV500 ಇದೆ ಸರ್, ಇದ್ರ ಡೀಟೇಲ್ಸ್ ಹೇಳಿ ಸರ್. 2014 ಮಾಡಲ್ W8 ಇದು. ಓಕೆ. ಸಿಂಗಲ್ ಓನರ್ ವೆಹಿಕಲ್, 93,000 ಓಡಿದೆ ಸರ್. 93,000 ಓಡಿದೆ. ಹೌದು ಸರ್. 8 ಏರ್ ಬ್ಯಾಗ್ಸ್ ಬರುತ್ತೆ ಸರ್ ಇದ್ರಲ್ಲೂ. ಸೊ ಆಗ್ಲೇ ಫಸ್ಟ್ ಗಾಡಿ ನೋಡಿದ್ವಿ, ಸೇಮ್ ಫೀಚರ್ಸ್ ಅಲ್ವಾ ಸರ್? ಹೌದು ಸರ್. ಓಕೆ. ಸೊ ಮ್ಯಾಗ್ ವೀಲ್ಸ್, ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ, ಏರ್ ಬ್ಯಾಗ್, ABS ಎಲ್ಲ ಫೀಚರ್ಸ್ ಇದೆ ಗಾಡಿಯಲ್ಲಿ. ಹೌದು ಸರ್. ಸೊ ಗಾಡಿ ಕಂಡೀಷನ್ ಕೂಡ ಚೆನ್ನಾಗಿದೆ. ಪ್ರೈಸ್ ಏನ್ ಹೇಳ್ತಾರೆ ಸರ್ ಈ ಗಾಡಿಗೆ? ಪ್ರೈಸ್ ಬಂದ್ಬಿಟ್ಟು 9,25,000 ಕೋಟಿಂಗ್ ಪ್ರೈಸ್. ಓಕೆ. ನಿಮ್ ವಿವರ್ಸ್ಗೆ ಬಂದ್ಬಿಟ್ಟು 8,75,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. ಫ್ರೆಂಡ್ಸ್ ಹಾಗೆ ನಮ್ಮ ಕೊನೆಯ ಗಾಡಿ XUV500 ಇದೆ, ಬ್ರಾಂಜ್ ಕಲರ್ ಸರ್, ಇದ್ರ ಡೀಟೇಲ್ಸ್ ಹೇಳಿ ಸರ್. ಇದು 2015 ಮಾಡಲ್ ಇದು. ಓಕೆ. ಸೆಕೆಂಡ್ ಓನರ್ ವೆಹಿಕಲ್, 65,000 ನೋಡಿದೆ. W10 ವಿತ್ ಸನ್ ರೂಫ್ ಬರುತ್ತೆ ಸರ್. ಫುಲ್ ಟಾಪ್ ಎಂಡ್ ವೆಹಿಕಲ್ ಅಲ್ಲ ಸರ್ ಇದು? ಟಾಪ್ ಎಂಡ್ ವೆಹಿಕಲ್ ವಿತ್ ಪುಷ್ ಬಟನ್ ಜೊತೆಗೆ ಬರುತ್ತೆ ಸರ್. ಏನ್ ಸರ್ ನಂಬರ್? 8009. ಹೌದು ಸರ್. 8009 ಅಂತ? ಹೌದು ಸರ್. ಸೊ ಇದ್ರಲ್ಲಿ ಪುಷ್ ಬಟನ್ ಸ್ಟಾರ್ಟ್, ಆಟೋಮ್ಯಾಟಿಕ್ ಎಸಿ, ಎಲ್ಲ ಲೋಡೆಡ್ ಆಫ್ ಫೀಚರ್ಸ್ ಇರುತ್ತೆ. ಹೌದು ಸರ್. ಫುಲ್ ಲಿಫ್ಟ್, ಟಾಪ್ ಎಂಡ್. ಸೊ ಗಾಡಿ ನೋಡ್ತಾ ಇರ್ಬೋದು ನೀವು ಇಂಟೀರಿಯರ್ ಅಲ್ಲಿ ಎಷ್ಟು ಲಕ್ಸುರಿನೆಸ್ ಅನ್ಸುತ್ತೆ ಅಂತ. ಲೆದರ್ ಸೀಟ್ಸ್ ಕೂಡ ಇದೆ ಗಾಡಿಯಲ್ಲಿ, ಹಾಗೆ ಟೈರ್ ಕೂಡ ಅಷ್ಟೇ, ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ. ಮೈಲೇಜ್ ಎಷ್ಟು ಬರುತ್ತೆ ಅಂದ್ರಿ ಸರ್ ಇದು? ಸರ್ ಮೈಲೇಜ್ ಬಂದ್ಬಿಟ್ಟು ಸಿಟಿ ಒಳಗಡೆ ನಿಮ್ಗೆ ಒಂದು 12 ಬರುತ್ತೆ, ಹೈವೇ ಬಂದ್ಬಿಟ್ಟು ಒಂದು 14-15 ಬರುತ್ತೆ ಸರ್. ಪ್ರೈಸ್ ಏನು ಕೊಟ್ಟು ಮಾಡ್ತೀರಾ ಸರ್? ಸರ್ ಪ್ರೈಸ್ ಬಂದ್ಬಿಟ್ಟು 12,75,000 ಕೋಟಿಂಗ್ ಪ್ರೈಸ್. ಓಕೆ. ನಿಮ್ ಬಿವರ್ಸ್ಗೆ ಬಂದ್ಬಿಟ್ಟು 11,75,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 11,75,000 ಫೈನಲ್ ಮಾಡ್ಕೊಡ್ತೀರಾ ಈ ಗಾಡಿನ?